ಗುಡ್ ಆಫ್ಟರ್ನೂನ್ ಎಲ್ಲಾ ಸ್ನೇಹಿತರು ನಮಸ್ಕಾರ ವೆಲ್ಕಮ್ ಟು ದಿ ಕ್ಲಾಸ್ ಅಪ್ಕಮಿಂಗ್ ಫೈವ್ ಫೋರ್ಟಿ ಫೈವ್ ಪಿ ಎಸ್ ಆರ್ ಎಕ್ಸಾಮಿನೇಷನ್ಗೋಸ್ಕರ ಸೈನ್ಸ್ ಅಂಸಿ ಸಾಲ್ವ್ ಮಾಡ್ಕೊಳ್ತಾ ಇದ್ವಿ ಸಿರೀಸ್ ಆಫ್ ಕ್ಲಾಸ್ಗಳಲ್ಲಿ ಇವತ್ತು ಲಾಸ್ಟ್ ಸಂಡೇ ನಡೆದಂಥ ಸಿವಿಲ್ ಪಿ ಸಿ ಎಚ್ ಕೆ ಎಕ್ಸಾಮಿನೇಷನ್ನ ಸೈನ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ ಸೈನ್ಸ್ ಕ್ವಶನ್ಸು ಲಾಸ್ಟ್ ಸಂಡೇ ನಡೆದಂಥ ಪಿ ಸಿ ಎಕ್ಸಾಮಿನೇಷನ್ ಅದ್ದು ಸಂಜಯ್ ಕುಮಾರ್ ಹೆಚ್ಮ್ ನನ್ನ ಹೆಸರು ಮೆಕ್ಯಾನಿಕಲ್ ಇಂಜಿನಿಯರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರೊಂಕು ಮಾಡ್ತಾ ಇರ್ತೀನಿ ಹಾಗೆ ಕಂಪ್ಯೂಟರ್ ಲಿಟ್ರಸಿ ಕ್ಲಾಸ್ಗಳನ್ನು ಕೂಡ ತಗೊಂಡಿದ್ದೀನಿ ಅನ್ಅಕಡೆಮಿಗಿನೂ ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಸಂಜಯ್ ಹೆಚ್ ಪಿ ಅಥವಾ ಸಂಜಯ್ ಲೈವ್ ರಫಿಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗಬಹುದು ನಾರ್ಮಲ್ ಆಗಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರ್ತಾ ಇತ್ತು ಆದರೆ ಇವಾಗ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನಲವತ್ತು ಶೇಕಡ ಡಿಸ್ಕೌಂಟ್ ಪಡ್ಕೊಳ್ಬಹುದು ಟ್ವೆಂಟಿ ಪರ್ಸೆಂಟೇಜ್ ಫೀಸ್ ಕಮ್ಮಿ ಮಾಡಿದರೆ ರಫಿಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆದ್ರೆ ಮತ್ತೆ ಇನ್ನೂ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ದೊರೆಯುತ್ತೆ ಜಾಯ್ನ್ ಆಗಿ ಹಾಗೆ ಪಿ ಎಸ್ ಎಕ್ಸಾಮಿನೇಷನ್ ಕ್ರಾಶ್ ಕೋರ್ಸು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗುತ್ತೆ ಅಟೆಂಡ್ ಮಾಡ್ಕೊಳ್ಬಹುದು ಇನ್ನು ಕಂಪ್ಯೂಟರ್ ಲಿಟ್ರಸಿ ಕೋರ್ಸು ಮತ್ತೆ ಫಿಸಿಕ್ಸ್ ಕ್ಲಾಸಸ್ ನಾನು ತಗೊಳ್ತಾ ಇರ್ತೀನಿ ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ಬೇರೆ ಎಜುಕೇಟರ್ಸ್ ತಗೊಳ್ತಾ ಇರ್ತಾರೆ ಈ ಕಂಪ್ಯೂಟರ್ ಲಿಟ್ರಸಿ ಫಿಸಿಕ್ಸು ಬಯಾಲಜಿ ಕೆಮಿಸ್ಟ್ರಿ ಇಷ್ಟು ಸೇರ್ಬಿಟ್ಟು ಒಂದು ಸ್ಟೋರ್ ಕೋರ್ಸ್ ಲಾಂಚ್ ಆಗಿದೆ ಸೆವೆನ್ ನೈಂಟಿ ನೈನ್ ರುಪೀಸ್ಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗುತ್ತಾ ಅಟೆಂಡ್ ಮಾಡಿಕೊಳ್ಬಹುದು ನನ್ನ ಕಂಪ್ಯೂಟರ್ ಲಿಟ್ರಸಿ ಕ್ಲಾಸಸ್ ಏಟೀನ್ ಇಂದ ಶುರು ಆಗುತ್ತೆ ಹದಿನೆಂಟನೇ ತಾರೀಕು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಯಿಂದ ಶುರು ಆಗುತ್ತೆ ಸಂಜಯ್ ಲೈವ್ ರಫಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗ್ಬೋದು ಮೊನ್ನೆ ನಡೆದಂಥ ಪಿ ಸಿ ಎಕ್ಸಾಮಿನೇಷನ್ನ ಎಮ್ ಸಿ ಕ್ಯೂಸು ಸಾಲ್ವ್ ಮಾಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ಆದರ್ಶ ಅನಿಲ ಐಡಿಯಲ್ ಗ್ಯಾಸ್ನ ಸಮೀಕರಣದ ಭಾಗವಾಗಿಲ್ಲ ಐಡಿಯಲ್ ಗ್ಯಾಸ್ ಈಕ್ವೇಶನ್ಗೆ ಯಾವುದು ಸಂಬಂಧ ಪಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ ಚಾರ್ಲ್ಸ್ ಲಾ ಬಾಯ್ಲ್ಸ್ ಲಾ ಡಾಲ್ಟನ್ಸ್ ಲಾ ಅವಗಾಡ್ರೋಲಾ ಅಂತ ಹೇಳ್ತಾ ಇದ್ದಾರೆ ಯಾವುದಾಗಿರುತ್ತೆ ನೋಡಿ ಅಮೌಂಟನ್ನ ನಾವು ಡಿಸೈಡ್ ಮಾಡೋದಿಲ್ಲ ಅಕಾಡೆಮಿ ಟೀಮ್ ಡಿಸೈಡ್ ಮಾಡ್ತಾರೆ ಕಂಪ್ಯೂಟರ್ಸಿ ಕ್ಲಾಸಸ್ ಕೂಡ ದೊರೆಯುತ್ತೆ ಡಾಲ್ಟನ್ ಅವರು ಫಾದರ್ ಆಫ್ ಆಟೋಮಿಕ್ ಥಿಯರಿ ಇವರು ಪರಮಾಣು ಸಿದ್ಧಾಂತಕ್ಕೆ ಸಂಬಂಧ ಪಟ್ಟಿರೋದು ಐಡಿಯಲ್ ಗ್ಯಾಸ್ ಇಕ್ವೇಷನ್ಗೂ ಇದಕ್ಕೂ ಸಂಬಂಧ ಇಲ್ಲ ಇದು ನಾಟ್ ಅ ಪಾರ್ಟ್ ಆಫ್ ಐಡಿಯಲ್ ಗ್ಯಾಸ್ ಲಾ ಆಗಿರುತ್ತೆ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಪಿ ವಿಜಿಕಲ್ಸ್ ಟು ಎನ್ ಆರ್ ಟಿ ಟು ಎನ್ ಆರ್ ಟಿ ಆಗಿರುತ್ತೆ ಈಕ್ವೇಶನ್ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಲಾ ಬಾಯ್ಸ್ ಲಾ ಚಾರ್ಲ್ಸ್ ಲಾ ಬಾಯ್ಸ್ ಲಾ ಗೆ ಲೂಸಾಕ್ಸ್ ಲಾ ಮತ್ತೆ ಅವಾಗಡ್ರೋಸ್ ಲಾ ಸಂಬಂಧಪಟ್ಟಿದೆ ಪಟ್ಟಿದೆ ಅವಾಗಡ್ರೋಸ್ ಲಾ ಕೂಡ ಈ ನಾಲ್ಕು ನಿಯಮಗಳು ಸಂಬಂಧಪಟ್ಟಿರುತ್ತೆ ಐಡಿಯಲ್ ಗ್ಯಾಸ್ ಈಕ್ವೇಷನ್ಗೆ ಪಿ ಅಂದ್ರೆ ಪ್ರೆಷರ್ ಆಫ್ ದ ಐಡಿಯಲ್ ಗ್ಯಾಸು ವಿ ಅಂದ್ರೆ ವಾಲ್ಯೂಮ್ ಆಫ್ ದ ಐಡಿಯಲ್ ಗ್ಯಾಸ ಏನಂದ್ರೆ ಅಮೌಂಟ್ ಆಫ್ ಐಡಿಯಲ್ ಗ್ಯಾಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮೋಲ್ ಆಗಿರುತ್ತೆ ಮೋಲ್ ಅಂದ್ರೆ ಅಮೌಂಟ್ ಆಫ್ ಆರು ಐಡಿಯಲ್ ಗ್ಯಾಸ್ ಕಾನ್ಸ್ಟೆಂಟು ಟಿ ಅಂದ್ರೆ ಟೆಂಪರೇಚರ್ ತಾಪಮಾನ ಆಗಿರುತ್ತೆ ಡಿ ಆರ್ ಒ ತಯಾರುಪಡಿಸಿರುವ ಮಾಯಾ ಅಂದ್ರೆ ಏನು ಒಂದು ಆಪರೇಟಿಂಗ್ ಸಿಸ್ಟಮ್ ಓ ಎಸ್ ಸೂಪರ್ಸೋನಿಕ್ ಡ್ರೋನ್ ಸೂಪರ್ಸೋನಿಕ್ ಅಂದ್ರೆ ಶಬ್ದದ ವೇಗಕ್ಕಿಂತ ಫಾಸ್ಟ್ ಆಗಿ ಟ್ರಾವೆಲ್ ಆಗುವ ಅಂತ ಆದಿತ್ಯ ಅಲ್ವನ್ನ ಪೇಲೋಡು ಒಂದು ಕ್ವಾಂಟಮ್ ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲ ಕಂಪ್ಯೂಟರ್ನಲ್ಲಿ ಮೈಕ್ರೋಸಾಫ್ಟ್ ಆಪರೇಟಿಂಗ್ ಸಿಸ್ಟಮ್ ಬಳಕೆ ಮಾಡ್ತೀವಿ ಆಂಡ್ರಾಯ್ಡ್ ಮೊಬೈಲ್ ಫೋನಲ್ಲಿ ಆಪರೇಟಿಂಗ್ ಸಿಸ್ಟಮ್ ಬಳಕೆ ಮಾಡ್ತೀವಿ ಆಕ್ಸಿಜನ್ ಓ ಎಸ್ ಬಳಕೆ ಮಾಡ್ತೀವಿ ಈ ಥರದ ಹಲವಾರು ಆಪರೇಟಿಂಗ್ ಸಿಸ್ಟಮ್ಗಳಿದೆ ನಿಮ್ಮ ಕಂಪ್ಯೂಟ್ರನ್ನು ನಿಮ್ಮ ಸಿಸ್ಟಮನ್ನು ಸೇಫಾಗಿಡೋದಕ್ಕೆ ಒಂದು ಸ್ಪೆಷಲ್ ಆಗಿರೋ ಆಪರೇಟಿಂಗ್ ಸಿಸ್ಟಮ್ ಭಾರತದಲ್ಲೇ ಡೆವಲಪ್ ಮಾಡಿರೋದು ಡಿ ಆರ್ ಡಿ ಒ ಅವರು ಡೆವಲಪ್ ಮಾಡಿರುವಂಥದ್ದು ಆಗಿದೆ ಮಾಯಾ ಓ ಎಸ್ ಮಾಯಾ ಅಂತ ಹೆಸರಿಟ್ಟಿದ್ದಾರೆ ಈ ಆಪರೇಟಿಂಗ್ ಸಿಸ್ಟಮಿಗೆ ಆಪರೇಟಿಂಗ್ ಸಿಸ್ಟಮ್ ಕೆಲಸ ಏನು ಬಳಕೆದಾರ ಹಾಗೂ ಕಂಪ್ಯೂಟರ್ ನಡುವಿನ ಇಂಟರ್ಫೇಸ್ ಆಗಿ ಕೆಲಸ ಮಾಡುತ್ತೆ ಯೂಸರ್ ಹಾಗೂ ಸಿಸ್ಟಮ್ ನಡುವಿನ ಇಂಟರ್ಫೇಸ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಿ ಅವರು ಡೆವಲಪ್ ಮಾಡಿದ್ರು ಹದಿನೈದನೇ ತಾರೀಕು ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ದಿನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಂಪ್ಲಿಮೆಂಟ್ ಆಗದೆ ಮಾಯಾ ಆಪರೇಟಿಂಗ್ ಸಿಸ್ಟಮ್ ಬಳಕೆ ಮಾಡಿಕೊಳ್ಬಹುದು ಪ್ರಕೃತಿಯ ನಾಲ್ಕು ಮೂಲಭೂತ ಶಕ್ತಿಗಳಲ್ಲಿ ಫೋರ್ ಫಂಡಮೆಂಟಲ್ ಫೋರ್ಸಸ್ ಆಫ್ ನೇಚರ್ನಲ್ಲಿ ವೀಕೆಸ್ಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಸ್ಟ್ರಾಂಗ್ ಫೋರ್ಸು ಎಲೆಕ್ಟ್ರೋಮ್ಯಾಗ್ನೆಟಿಸಮು ವೀಕ್ ಫೋರ್ಸು ಗ್ರಾವಿಟಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವರೇ ಕೊಟ್ಟಿದ್ದಾರಲ್ಲ ವೀಕ್ ಫೋರ್ಸು ಹಾಕ್ಬಿಡೋಣ ಇಲ್ಲ ಅದೇನದು ನಾವು ಅರ್ಥ ಮಾಡ್ಕೊಳ್ಬೇಕು ಅದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು ಹಾಗೂ ವೀಕ್ ನ್ಯೂಕ್ಲಿಯರ್ ಫೋರ್ಸು ಬರೀ ವೀಕ್ ಫೋರ್ಸ್ ಅಲ್ಲ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು ಹಾಗೂ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಆಗಿರುತ್ತೆ ವೀಕೆಸ್ಟ್ ಫೋರ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ಗ್ರಾವಿಟೇಷನಲ್ ಫೋರ್ಸ್ ಗುರುತ್ವಾಕರ್ಷಣ ಬಲ ಸ್ಟ್ರಾಂಗ್ಸ್ಟ್ ಫೋರ್ಸ್ ಅಂತ ಹೇಳಿದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆಗಿರುತ್ತೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು ಸ್ಟ್ರಾಂಗೆಸ್ಟ್ ಅಮಾಂಗ್ ದ ಆಲ್ ಆಗಿದೆ ಈ ನಾಲ್ಕು ಆರ್ಡರ್ ಅಲ್ಲಿ ನೋಡ್ಕೊಂಡ್ಬಿಡೋಣ ಫಸ್ಟು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಮೊದಲ ಸ್ಥಾನದಲ್ಲಿದ್ದರೆ ಸ್ಟ್ರಾಂಗೆಸ್ಟ್ ಫೋರ್ಸ್ ಆದರೆ ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ವಿದ್ಯುತ್ ಕಾಂತೀಯ ಬಲ ನಂತರ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಕೊನೆಗೆ ಗ್ರಾವಿಟಿ ಗುರುತ್ವಾಕರ್ಷಣ ಬಲ ನಾಲ್ಕು ಮೂಲಭೂತ ಬಲಗಳಲ್ಲಿ ದುರ್ಬಲವಾಗಿರುವುದು ವೀಕ್ ಅಂತಲ್ಲ ಇರೋ ನಾಲ್ಕರಲ್ಲಿ ದುರ್ಬಲವಾಗಿರುವಂಥದ್ದು ಆಗಿರುತ್ತೆ ಗ್ರಾವಿಟಿ ಗುರುತ್ವಾಕರ್ಷಣ ಬಲ ಕೆಳಗಿನವುಗಳಲ್ಲಿ ಯಾವುದು ದೂರದ ಅಳತೆ ಅಲ್ಲ ಅನ್ನು ಯಾವುದ್ರಲ್ಲಿ ಮೆಜರ್ ಮಾಡಲ್ಲ ಮೈಲ್ ಗಜ ಯಾರ್ಡ್ ಪ್ರಕಾಶ ವರ್ಷ ಲೈಟ್ ಇಯರ್ ಬೆಳಕಿನ ವರ್ಷ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಮೆಜರ್ಮೆಂಟ್ಸ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ವಿ ಮುಂಚೆ ಎಲ್ಲ ಹೆಜ್ಜೆ ಪಾದ ಅಂಗುಲ ಗಜ ಮಾರು ಹೀಗೆಲ್ಲ ಮೆಜರ್ ಮಾಡ್ತಾ ಇದ್ರು ಈ ತರ ಡಿಫ್ರೆಂಟ್ ಯೂನಿಟ್ಸ್ ಅಲ್ಲಿ ಮೆಜರ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತಾರಾಷ್ಟ್ರೀಯ ಏಕಮಾನ ಬೇಕು ಅಂತ ಹೇಳಿಬಿಟ್ಟು ಫ್ರಾನ್ಸ್ ದೇಶದ ಮೆಟ್ರಿಕ್ ಮಾನವನ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂತಾರಾಷ್ಟ್ರೀಯ ಏಕಮಾನವ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಮೈಲಿಯಲ್ಲೂ ಅಳಿತಾರೆ ಗಜದಲ್ಲೂ ಅಳಿತಾರೆ ಲೈಟ್ ಇಯರ್ನಲ್ಲೂ ಮೆಜರ್ ಮಾಡ್ತಾರೆ ಒಂದು ಲೈಟ್ ಇಯರ್ ಅಂತ ಹೇಳಿದ್ರೆ ಒಂದು ಬೆಳಕಿನ ವರ್ಷ ಅಂತ ಹೇಳಿದ್ರೆ ಎಷ್ಟು ಒಂದು ವರ್ಷದಲ್ಲಿ ಬೆಳಕು ಎಷ್ಟು ದೂರ ಟ್ರಾವೆಲ್ ಆಗುತ್ತೋ ಆ ಡಿಸ್ಟೆನ್ಸು ತ್ರೀ ಲ್ಯಾಕ್ ಕಿಲೋಮೀಟರ್ ಪರ್ ಸೆಕೆಂಡ್ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಟ್ರಾವೆಲ್ ಆಗುತ್ತೆ ಬೆಳಕು ಆ ವೇಗದಲ್ಲಿ ಟ್ರಾವೆಲ್ ಆದ್ರೆ ನೈನ್ ಪಾಯಿಂಟ್ ಫೋರ್ ಸಿಕ್ಸ್ ಟ್ರಿಲಿಯನ್ ಕಿಲೋಮೀಟರ್ ಟ್ರಿಲಿಯನ್ ಅಂತ ಹೇಳಿದ್ರೆ ಟೆನ್ ಟ್ವೆಲ್ ಇಷ್ಟು ದೂರ ಟ್ರಾವೆಲ್ ಆಗುತ್ತೆ ಒಂದು ಲೈಟ್ ಇಯರ್ ಅಂತ ಹೇಳಿದ್ರೆ ನೈನ್ ಪಾಯಿಂಟ್ ಫೋರ್ ಸಿಕ್ಸ್ ಟ್ರಿಲಿಯನ್ ಕಿಲೋಮೀಟರ್ ಆಗಿರುತ್ತೆ ಸೊ ಇವುಗಳಲ್ಲಿ ಯಾವುದು ಅಲ್ಲ ಉತ್ತರ ಇವುಗಳಲ್ಲಿ ಯಾವುದು ಅಲ್ಲ ಆಗಿರುತ್ತೆ ಇವುಗಳಲ್ಲಿ ಯಾವುದು ಅಲ್ಲ ಫಿಸಿಕ್ಸ್ ಕ್ಲಾಸಸ್ಸು ಜಾನ್ ಸೆಕೆಂಡ್ ವೀಕಿಂದ ಶುರು ಆಗುತ್ತೆ ಕಂಪ್ಲೀಟ್ ಸೈನ್ಸು ನಂತರ ಐ ಎಸ್ ಟಿ ಆರ್ ಎ ಸಿ ಎಸ್ ಟ್ರ್ಯಾಕ್ ಬೆಂಗಳೂರು ಇದರ ಪ್ರಮುಖ ಜವಾಬ್ದಾರಿ ಏನು ಇಸ್ರೋ ಅಂಗಸಂಸ್ಥೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸಂಬಂಧಪಟ್ಟಿದೆ ಇಸ್ರೋದ ಎಲ್ಲ ಉಪಗ್ರಹ ಮತ್ತು ಉಡಾವಣಾ ವಾಹನ ಕಾರ್ಯಾಚರಣೆಗಳಿಗೆ ಟ್ರ್ಯಾಕಿಂಗ್ ಬೆಂಬಲವನ್ನು ನೀಡುತ್ತೆ ಟ್ರ್ಯಾಕಿಂಗ್ ಒದಗಿಸುತ್ತೆ ಸ್ಯಾಟಲೈಟ್ಗಳಿಗೆ ಅಂತ ಹೇಳ್ತಾ ಇದ್ದಾರೆ ಚಂದ್ರಯಾನ ತ್ರೀ ಲ್ಯಾಂಡರ್ ಮಾಡ್ಯೂಲ್ಗೆ ವಿನ್ಯಾಸದ ಒದಗಿಸುವಂಥದ್ದು ಡಿಸೈನ್ ಸ್ಪೆಸಿಫಿಕೇಶನ್ಸ್ ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ ಟು ಪ್ರೊವೈಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಫಾರ್ ಟ್ರಾಫಿಕ್ ಕಾಂಪೋನೆಂಟ್ ಫಾರ್ ಮಿಷನ್ಸ್ ಬೈ ಇಸ್ರೋ ಮ್ಯಾನುಫ್ಯಾಕ್ಚರಿಂಗ್ ಸೌಲಭ್ಯ ಒದಗಿಸುವಂಥದ್ದು ಟು ಪ್ರೊವೈಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಟು ಪೇಲೋಡ್ ಫಾರ್ ಚಂದ್ರಯಾನ ಮಿಷನ್ ಅಂತ ಹೇಳ್ತಾ ಇದ್ದಾರೆ ವಾಯ್ಸ್ ಸ್ವಲ್ಪ ಕಮ್ಮಿ ಆಗಿದೆ ಕೊಡಿ ಮಾಡ್ಕೊಳ್ಳಿ ಹೆಸರಿನ ವಿಸ್ತೃತ ರೂಪ ಗೊತ್ತಿದ್ರೆ ಆನ್ಸರ್ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಸಿಸ್ಟಮ್ ಆಗಿರುತ್ತೆ ಇದು ಇಸ್ರೋನ ಟ್ರ್ಯಾಕಿಂಗ್ ಸಿಸ್ಟಮ್ ಲೋ ಅರ್ತ್ ಆರ್ಬಿಟ್ ಅಲ್ಲಿರುವ ಸ್ಯಾಟಲೈಟ್ಗಳನ್ನ ಟ್ರ್ಯಾಕ್ ಮಾಡೋದಕ್ಕೆ ಬಳಕೆ ಮಾಡಲಾಗುತ್ತೆ ಈ ಆರ್ಗನೈಸೇಷನ್ ಕೆಲಸವನ್ನು ಮಾಡಲಾಗುತ್ತೆ ಬೆಂಗಳೂರು ಲೇದ ಹೆಡ್ ಕ್ವಾರ್ಟರ್ಸ್ ಇಸ್ರೋ ಟೆಲಿಮೆಟ್ರಿ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಕಮಾಂಡ್ ನೆಟ್ವರ್ಕ್ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ರೆಕಾರ್ಡ್ ನೆಟ್ವರ್ಕ್ ಟ್ರ್ಯಾಕಿಂಗ್ ಆ್ಯಂಡ್ ಕಮ್ಯಾಂಡ್ ನೆಟ್ವರ್ಕ್ ಆಗಿರುತ್ತೆ ಎಸ್ ಟ್ರ್ಯಾಕು ಟ್ರ್ಯಾಕಿಂಗು ಕಮ್ಯಾಂಡಿಂಗು ಮತ್ತು ಡಾಟಾವನ್ನು ಹಿಡಿದಿಟ್ಕೊಳ್ಳುವಂಥದ್ದು ಆ ಸ್ಯಾಟಲೈಟಿನ ಹೆಲ್ತ್ ಹೇಗಿದೆ ಅಂತ ಮಾನಿಟರ್ ಮಾಡುವಂಥದ್ದು ಅದರ ಆಲ್ಟಿಟ್ಯೂಡ್ ಏನಿದೆ ಎಕ್ಸೆಟ್ರಾ ಅದನ್ನೆಲ್ಲ ಮಾನಿಟರ್ ಮಾಡುವಂಥದ್ದು ಇದರ ಕೆಲಸ ಆಗಿರುತ್ತೆ ಪ್ರಮುಖವಾಗಿ ಲೋವರ್ ತರ್ ಆರ್ಬಿಟ್ ಅಲ್ಲಿರುವ ಸ್ಯಾಟಲೈಟ್ಗಳನ್ನು ಮಾನಿಟರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ ಕವಡಿಗೆ ಎದ್ರು ಹೋಗಿದ್ದಕ್ಕೆ ಒಂದು ಹೋಗಿ ಈ ಕೆಳಗಿನವುಗಳಲ್ಲಿ ಚಂದ್ರಯಾನ ತ್ರಿ ರೋವರ್ನ ಪೇಲೋಡ್ ಯಾವುದು ಅಂತ ಕೇಳ್ತಾ ಇದ್ದಾರಾ ತುಂಬ ಇಂಪಾರ್ಟೆಂಟು ಗೊತ್ತಿರಬೇಕು ಗೊತ್ತಿರುತ್ತ ಚಂದ್ರಯಾನತ್ರಿ ಪೇಲೋಡ್ ರೇಡಿಯೋ ಅನಾಟಮಿ ಆಫ್ ಮೂನ್ ಬೌಂಡ್ ಹೈಪರ್ ಸೆನ್ಸಿಟಿವ್ ಅಯೋನೋಸ್ಪಿಯರ್ ಅಂಡ್ ಅಟ್ಮಾಸ್ಪಿಯರ್ ಆರಂಭ ಚಂದ್ರ ಸರ್ಫೇಸ್ ಥರ್ಮೋಫಿಸಿಕಲ್ ಎಕ್ಸ್ಪೆರಿಮೆಂಟ್ ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಸ್ಕೋಪ್ ಲೇಸರ್ ಅರೆಕ್ಟ್ರೋ ರಿಫ್ಲೆಕ್ಟರ್ ಅರೆ ಅಂತ ಹೇಳ್ತಾ ಇದ್ದಾರೆ ಯಾವ್ದಾಗಿರುತ್ತೆ ಲಿಪ್ಸೋ ಚೆನ್ನಾಗಿ ಗೊತ್ತಿರಬೇಕು ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಸ್ಕೋಪ್ ಲಿಪ್ಸ್ ಆಗಿರುತ್ತೆ ಲಿಪ್ಸೋ ಜೊತೆಗೆ ಇನ್ನೊಂದಿದೆ ಯಾವುದು ಇನ್ನೊಂದು ನೆನಪಿದೆಯಾ ಆಲ್ಫಾ ಪಾರ್ಟಿಕಲ್ ಎಕ್ಸ್ರೇ ಸ್ಪೆಕ್ಟ್ರೋಸ್ಕೋಪು ಆಲ್ಫಾ ಪಾರ್ಟಿಕಲ್ ಎಕ್ಸ್ರೇ ಸ್ಪೆಕ್ಟ್ರೋಸ್ಕೋಪ್ ಮತ್ತು ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಸ್ಕೋಪ್ ಏನು ಕೆಲಸ ಮಾಡುತ್ತೆ ಈ ಸ್ಪೆಕ್ಟ್ರೋಸ್ಕೋಪ್ಗಳು ಸಂಯೋಜನೆ ಏನಿದೆ ಚಂದ್ರನಲ್ಲಿರುವಂತಹ ಕಲ್ಲುಮಣ್ಣು ಏನೇನಿರುತ್ತೆ ಅದರ ಕಾಂಪೋಸಿಷನ್ ಏನಿದೆ ಯಾವ ಎಲಿಮೆಂಟ್ ಧಾತುಗಳು ಕಂಡು ಬರುತ್ತೆ ಅಂತ ಅಧ್ಯಯನ ಮಾಡೋದು ಆ ಕೆಲಸವನ್ನು ಮಾಡೋದಕ್ಕೆ ಅಂತ ಕಳಿಸ್ಕೊಟ್ಟಿದ್ದಾರೆ ಎ ಪಿ ಎಕ್ಸ್ ಎಸ್ ಹಾಗೂ ಲಿಪ್ಸ್ ಆಲ್ಫಾ ಪಾರ್ಟಿಕಲ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಮತ್ತು ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಸ್ಕೋಪ್ ಅನ್ನು ಆರ್ ಎನ್ ಎ ಎಲ್ ಡೆವಲಪ್ಡ್ ಏರ್ ಬೋರ್ಡ್ ಕೇಪಬಲ್ ಆಫ್ ಟ್ರಾವೆಲಿಂಗ್ ಓವರ್ ವೀಡ್ ಇನ್ಫೆಸ್ಟೆಡ್ ವಾಟರ್ ಅಂಡ್ ಮಾರ್ಷಿ ಲ್ಯಾಂಡ್ ಇಟ್ ಈಸ್ ಕಾಲ್ಡ್ ನೋಡಿ ಜೌಗು ಪ್ರದೇಶದ ಮೇಲೆ ಚಲಿಸುವ ಸಾಮರ್ಥ್ಯ ಹೊಂದಿರುವಂತಹ ಒಂದು ಏರ್ ಅಂದ್ರೆ ಅಂದರೆ ಗಾಳಿಯಲ್ಲೇನು ಹಾರಾಡ್ತಾ ಇರೋದು ಆ ಜೌಗು ಪ್ರದೇಶ ಇರೋ ಜಾಗದಲ್ಲೇ ತೆಲಾಡ್ತಾ ಹೋಗುತ್ತೆ ಇದೇನು ಕೆಲಸ ಮಾಡುತ್ತೆ ಐ ಮೀನ್ ಏನು ಹೆಸರಿಟ್ಟಿದ್ದಾರೆ ಜಲದೋಸ್ತ್ ಜಲ್ಪರಿ ಜಲ್ಮೇಗ್ ಜಲವಾಯು ಅಂತ ಹೇಳ್ತಾ ಇದ್ದಾರೆ ಕರೆಂಟ್ ಅಫೇರು ಜಲದೋಸ್ತ್ ಆಗಿರತ್ತ ನಿಮ್ಮೂರಿನ ಕೆರೆಯಲ್ಲಿ ತುಂಬಾ ಕಳೆ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ ಅಂತ ತಿಳ್ಕೊಳೋಣ ಜೋಗು ಪ್ರದೇಶದಲ್ಲಿ ನೀರಿನ ಮೇಲೆ ತುಂಬ ಕಳೆ ಗಿಡಗಳು ಬೆಳೆದಿದೆ ಆ ಕಳೆಯನ್ನು ತೆಗೆದು ಹಾಕೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಅಷ್ಟೇ ಇನ್ನೇನಿಲ್ಲ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ಅವರು ಡೆವಲಪ್ ಮಾಡಿದರೆ ಸಿ ಎಸ್ ಆರ್ ಜೊತೆಯಲ್ಲಿ ಜಲದೋಸ್ ಅನ್ನುವಂಥ ಜಲದೋಸ್ ಅನ್ನುವಂತಹ ಏರ್ಬೋಟು ಏರ್ಬೋಟ್ ಅಂತ ಯಾಕೆ ತೇಲಾಡ್ತಾ ಇರುತ್ತೆ ನೀರ್ ಮೇಲೆ ಅದಕ್ಕೆ ಇದೇನ್ ಮಾಡುತ್ತ ಈ ಕಳೆಯನ್ನು ರಿಮೂವ್ ಮಾಡ್ತಾ ಹೋಗುತ್ತೆ ನೀರಿನ ಮೇಲೆ ತೇಳ್ತಾ ಇರುತ್ತಲ್ವಾ ಆ ಕಳೆ ಗಿಡಗಳನ್ನ ವೀಟ್ಸ್ ಅನ್ನ ರಿಮೂವ್ ಮಾಡ್ತಾ ಇರುತ್ತೆ ಅದಕ್ಕೆ ಸರ್ಟಿನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇಂಡಿಯಾ ಅಂತ ಸರ್ಟಿನ್ ಹೆಚ್ಚಿನ ತೀವ್ರತೆಯೊಂದಿಗೆ ಮಾಲ್ವೇರ್ ಅಕಿರಾಗೆ ಎಚ್ಚರ ನೀಡಿದೆ ಅಕಿರ ಅಂದ್ರೆ ಏನು ಕನ್ನಡ ಫಿಲಮ್ ಅಲ್ಲ ಅಕಿರ ಕೇಳ್ತಾ ಇದಾರೆ ರಾನ್ಸಮ್ ವೇರು ಎಸ್ ಅಟ್ಯಾಕು ಆಡ್ ವೇರು ಕೀ ಸ್ಟ್ರೋಕ್ ಲಾಗರ್ ಅಂತ ಹೇಳ್ತಾ ಇದಾರೆ ನೋಡಿ ಇದ್ರ ಬಗ್ಗೆ ಎಲ್ಲ ನಾವು ಸೈಬರ್ ಸೆಕ್ಯೂರಿಟಿ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡಿದೀವಿ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಹೆಚ್ಚು ಈ ರೀತಿ ಪ್ರಶ್ನೆಗಳು ಬರುತ್ತೆ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಡಿಡಿಒ ಎಸ್ ಅಟ್ಯಾಕ್ ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ಡೆನಿಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಸೇವೆ ಕೊಡೋದು ಬೇಡ ಅಂತ ಸರ್ವರ್ ಡೌನ್ ಮಾಡೋದು ಸರ್ವರ್ ಡೌನ್ ಮಾಡೋದು ಡಿಸ್ಟ್ರಿಬ್ಯೂಟೆಡ್ ಡೆನಿಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಆಗಿರುತ್ತೆ ಇದು ಡಿಡಿಒ ಎಸ್ ಅಟ್ಯಾಕ್ ಅಲ್ಲ ಡಿಸ್ಟ್ರಿಬ್ಯೂಟೆಡ್ ಎನಿಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಲ್ಲ ಇದು ಆಡ್ವೇರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರುವಂತ ಸಾಫ್ಟ್ವೇರ ಅಲ್ಲ ಸುಮ್ಮನೆ ಅನ್ನೆಸರಿ ಆಡ್ ನೀಡ್ತಾ ಇರುವಂತದ್ದು ಅಲ್ಲ ಕೀ ಸ್ಟ್ರೋಕ್ ಲಾಗರ್ಸ್ ಅಥವಾ ಕೀ ಲಾಗರ್ಸ್ ಕೀ ಲಾಗಿಂಗ್ ಅಂತ ಹೇಳಿದ್ರ ನೀವ್ ಕೀಬೋರ್ಡ್ ನಲ್ಲಿ ಟೈಪ್ ಮಾಡ್ತಾ ಇರುವ ಮಾಹಿತಿಯನ್ನ ಅಲ್ಲಲ್ಲೋ ಕುತ್ಕೊಂಡು ಬೇರೆಯವ್ರು ಕದೀತಾ ಇದಾರೆ ಹಂಗಂದ್ರೆ ನಿಮ್ ಕೀಬೋರ್ಡ್ ನಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಟೈಪ್ ಮಾಡ್ತಾ ಇದ್ದೀರಾ ಆ ದಾಳಿಕೋರರ ಕಂಪ್ಯೂಟರ್ ಡಿಸ್ಪ್ಲೇನಲ್ಲಿ ನಿಮ್ಮ ಯೂಸರ್ ನೇಮು ಪಾಸ್ವರ್ಡು ಬರ್ತಾ ಇರತ್ತೆ ಆ ರೀತಿಯದ ಅಲ್ಲ ಇದು ರ್ಯಾನ್ಸಮ್ ವೇರ್ ಆಗಿರುತ್ತೆ ರ್ಯಾನ್ಸಮ್ ವೇರ್ ಅಂತ ಹೇಳಿದ್ರೆ ನೋಡಿ ಮಾಲ್ವೇರ್ ಅಂದ್ರೆ ಮಲೀಷಿಯಸ್ ಸಾಫ್ಟ್ವೇರ್ ಮೆಲೀಶಿಯಸ್ ಸಾಫ್ಟ್ವೇರ್ ಅಂದ್ರೆ ದುರುದ್ದೇಶದಿಂದ ಕ್ರಿಯೇಟ್ ಮಾಡಿರುವ ಸಾಫ್ಟ್ವೇರ್ ದುರುದ್ದೇಶ ಹಲವಾರು ಇರಬಹುದು ಸಿಸ್ಟಮ್ ಸ್ಲೋ ಮಾಡೋದು ಹ್ಯಾಂಗ್ ಮಾಡೋದು ವೈರಸ್ ಕೂಡ ಕಂಪ್ಯೂಟರ್ ವೈರಸ್ ಕೂಡ ಮಾಲ್ವೇರ್ ನಿಮ್ ಮಾಹಿತಿ ಕದ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆಯವರಿಗೆ ಕೊಡೋದು ಸ್ಪೈವೇರ್ ಸ್ಪೈವೇರ್ ಕೂಡ ಮಾಲ್ವೇರ್ ನಿಮ್ ಸಿಸ್ಟಮ್ ಅನ್ನ ಲಾಕ್ ಮಾಡಿ ಇರೋ ಡಾಟಾವನ್ನ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಡಾಟಾ ಬೇಕಾ ದುಡ್ಡು ಕೊಡಿ ಅಂತ ಕೇಳುವಂತಹ ರ್ಯಾನ್ಸಮ್ ವೇರ್ ಕೂಡ ರ್ಯಾನ್ಸಮ್ವೇರ್ ಕೂಡ ಮಾಲ್ವೇರ್ ಆಗಿರುತ್ತೆ ಇದೆಲ್ಲ ಕೂಡ ಮಾಲ್ವೇರ್ ಅಡಿಯಲ್ಲಿ ಬರುತ್ತೆ ಕೆಟ್ಟ ಉದ್ದೇಶದಿಂದ ಕ್ರಿಯೇಟ್ ಮಾಡಿರೋ ಸಾಫ್ಟ್ವೇರ್ ಅಷ್ಟೆ ಮಾಲ್ವೇರ್ ಅಂತ ಹೇಳಿದ್ರೆ ಅಕಿರಾ ಒಂದು ರ್ಯಾನ್ಸಮ್ವೇರು ಇದೇನ್ ಮಾಡುತ್ತೆ ನಿಮ್ಮ ಡಾಟಾವನ್ನ ಎನ್ಕ್ರಿಪ್ಟ್ ಮಾಡ್ತಾ ಇದೆ ನೀವು ಯಾವ್ದೋ ಡಾಕ್ಯುಮೆಂಟ್ ಫೋಟೋ ಎಟ್ಸೆಟ್ರಾ ಇದೆಲ್ಲ ಕೂಡ ತಗೊಂಡಿದ್ದೀರಾ ಅದನ್ನ ಸೀಕ್ರೆಟ್ ಆಗಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ತನ್ನದೇ ಎಕ್ಸ್ಟೆನ್ಷನ್ ಡಾಟ್ ಅಕ್ಕಿರಂತ ಎಕ್ಸ್ಟೆನ್ಷನ್ ಕೊಟ್ಕೊಂಡ್ಬಿಡ್ತಾ ಇದೆ ನಿಮಗೆ ಫೈಲ್ ಬೇಕಂದ್ರೆ ದುಡ್ಡು ಕೊಟ್ರೆ ಕೊಡ್ತೀನಿ ಇಲ್ಲ ಡೆಲೀಟ್ ಮಾಡ್ತೀನಿ ಅಂತ ಅವರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ದುಡ್ಡು ಕೊಟ್ರೆ ಕೊಡ್ತೀವಿ ಇಲ್ಲ ಡೆಲೀಟ್ ಮಾಡ್ತೀವಿ ಅನ್ನುವಂಥದ್ದು ಆಗಿರುತ್ತೆ ರ್ಯಾನ್ಸಮ್ವೇರ್ ಆಗಿದೆ ರ್ಯಾನ್ಸಮ್ವೇರ್ ಆಗಿರತ್ತೆ ದುಡ್ಡು ಕೇಳೋದು ಇಲ್ಲಿ ಕಂಪ್ಲೀಟ್ ಕಂಪ್ಯೂಟರ್ನ ಲಾಕ್ ಮಾಡಿ ದುಡ್ಡು ಕೇಳ್ತಾ ಇಲ್ಲ ಒಂದೊಳ್ಳೆ ರ್ಯಾನ್ಸಮ್ವೇರ್ ಉದಾಹರಣೆ ಹೇಳಿ ವನಕ್ರೈ ಕೇಳಿದಿರ ಅಲ್ವಾ ಪೆಟ್ಟಿಯ ರನ್ಸಮ್ವೇರ್ ಕೇಳಿದಿರ ಅಲ್ವಾ ಅದು ಕಂಪ್ಲೀಟ್ ಸಿಸ್ಟಮ್ ಅನ್ನ ಲಾಕ್ ಇಟ್ಕೊಂಡು ಕಂಪ್ಯೂಟರ್ ಓಪನ್ ಮಾಡ್ಬೇಕಂದ್ರೆ ದುಡ್ಡು ಕೊಡಿ ಅಂತ ಕೇಳ್ತಾ ಇತ್ತು ಇದೇನ್ ಮಾಡ್ತಾ ಸ್ವಲ್ಪ ಡಾಟಾವನ್ನ ಲಾಕ್ ಮಾಡಿ ಇಟ್ಕೊಂಡು ದುಡ್ಡು ಕೇಳುತ್ತೆ ಆ ರೀತಿಯದಾಗಿರುತ್ತೆ ರನ್ಸಮ್ವೇರ್ ಚಾಟ್ ಜಿ ಪಿ ಟಿ ಅಭಿವೃದ್ಧಿ ಪಡಿಸದವ್ರು ಯಾರು ಅಂತ ಕೇಳ್ತಾ ಇದಾರೆ ನ್ಯೂಸ್ ಅಲ್ಲಿ ಇದ್ರು ಅವ್ರನ್ನೇ ಅಂತ ಕಂಪ್ನಿಯಿಂದ ಅಂತೆಲ್ಲ ನ್ಯೂಸ್ ಅಲ್ಲಿ ಇತ್ತು ಹೋದಲ್ವಾ ಹಾಗೆ ಕೇಳಿದಾರೆ ಪ್ರಶ್ನೆ ಒಳ್ಳೇದ ಗೊತ್ತಿರಬೇಕಲ್ವ ಏನಾಗ್ತಾ ಇದೆ ಪ್ರಪಂಚದಲ್ಲಿ ಅಂತ ಅದಕ್ಕೆ ಕೇಳ್ತಾ ಇದ್ದಾರೆ ಅಮೆಝಾನ್ ಕ್ಲೌಡು ಎ ಐ ಟ್ವೆಂಟಿ ಒನ್ ಲ್ಯಾಬ್ಸ್ ಡೀಪ್ ಮೈಂಡು ಓಪನ್ ಎ ಐ ಅಂತ ಹೇಳ್ತಾ ಇದಾರೆ ಚಾಟ್ ಜಿ ಪಿ ಟಿ ಡೆವಲಪ್ ಮಾಡಿರುವಂತ ಸಂಸ್ಥೆ ಓಪನ್ ಎ ಐ ಅವರು ಆಗಿರ್ತಾರೆ ಓಪನ್ ಎ ಐ ಈ ಸಂಸ್ಥಾಪಕನನ್ನು ಸಂಸ್ಥೆಯಿಂದ ಹೊರಗಡೆ ನ್ಯೂಸ್ ಆಗ್ಬಿಟ್ಟಿತ್ತು ಸ್ವಲ್ಪ ಹಾಗೆ ಕೇಳಿದ ರಿಲೇಟೆಡ್ ಪ್ರಶ್ನೆ ಓಪನ್ ಎ ಐ ಎರಡು ಸಾವಿರದ ಹದಿನೈದರಲ್ಲಿ ನಾಟ್ ಪ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿ ಡೆವಲಪ್ ಆಯಿತು ಸಂಸ್ಥೆ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಪ್ಪ ನಾವು ಪ್ರಾಫಿಟ್ ಮಾಡಿರುವಂಥ ಸಂಸ್ಥೆ ಅಂದ್ಬಿಟ್ಟು ಚೇಂಜ್ ಮಾಡಿಕೊಂಡ್ರು ಸ್ಯಾಮ್ ಆರ್ಟ್ಮನ್ ಅವರು ಇದರ ಸಿಇಒ ಆಗಿದ್ದಾರೆ ಸ್ಯಾಮ್ ಆರ್ಟ್ಮನ್ ಅವರು ಕೋ ಫೌಂಡರ್ ಕೂಡ ಹೌದು ಚಾಟ್ ಜಿಪಿಟಿ ಓಪನ್ ಎ ಐ ಸಂಸ್ಥೆ ಅವ್ರದ್ದು ದೊಡ್ಡ ಪ್ರದೇಶದಲ್ಲಿ ಒಂದೇ ಬೆಳೆ ಬೆಳೆಯುವುದನ್ನು ಏನಂದ ಕರೀತಾರೆ ಒಂದು ಎಕರೆ ತೋಟ ಇದೆ ನಿಮ್ದು ಬರೀ ತೆಂಗು ಬೆಳೆದಿದ್ದೀರಾ ಆ ಥರ ಮೋನೋಕಲ್ಚರ್ ಅಂತ ಕೂಡ ಕರೀತಾರೆ ಒಂದೇ ಬೆಳೆ ಬೆಳೆದ್ರೆ ಮೋನೋಕಲ್ಚರ್ ಅಂತ ಕೂಡ ಕರೀತಾರೆ ಅಥವಾ ಪ್ಲಾಂಟೇಷನ್ ಫಾರ್ಮಿಂಗ್ ಅಂತ ಕರೀತಾರೆ ಪ್ಲಾಂಟೇಷನ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಒಂದೇ ಬೆಳೆಯನ್ನು ದೊಡ್ಡ ಜಾಗದಲ್ಲಿ ಬೆಳಿತಾ ಇದ್ರೆ ಅಡಕೆ ತೆಂಗು ಈ ಥರ ಹಲವು ಬೆಳೆಗಳನ್ನು ಬೆಳೀತಾರೆ ಪ್ಲಾಂಟೇಷನ್ ಫಾರ್ಮಿಂಗ್ ಅಂತ ಕರೀತಾರೆ ಕೆಳಗಿನ ಯಾವುದನ್ನ ಕನ್ನಡದಲ್ಲಿ ಕಾಗೆ ಬಂಗಾರ ಅಂತ ಕರೀತಾರೆ ತುಂಬಾ ಸಲ ಡಿಸ್ಕಸ್ ಮಾಡ್ಕೊಂಡಿದೀವಿ ಹಿಂದೆ ಎಂ ಸಿ ಕ್ಯೂ ಸಾಲ್ವ್ ಮಾಡ್ಕೊಳ್ಬೇಕಾದ್ರೆ ಶಾಖದ ಉತ್ತಮ ವಾಹಕ ವಿದ್ಯುತ್ ಶಕ್ತಿಯ ಆವಾಹಕ ಗುಡ್ ಕಂಡಕ್ಟರ್ ಆಫ್ ಹೀಟು ಇನ್ಸುಲೇಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿದೆ ಒಳ ಕಾಂಟ್ರಾಸ್ಟಿಂಗ್ ನ ಹೊಂದಿದ ಅಬ್ರಕ ಮೈಕ ಮೈಕಾ ಆಗಿರುತ್ತೆ ಅಬ್ರಕ ಆಗಿರುತ್ತೆ ಅಬ್ರಕ ಮೈಕವನ್ನ ಅಬ್ರಕ ಅಂತ ಕರೀತಾರೆ ಅಬ್ರಕ ಮೈಕ ಇದನ್ನ ಕಾಗೆ ಬಂಗಾರ ಅಂತ ಕರೀತಾರೆ ಐರನ್ ಬಾಕ್ಸ್ ಒಳಗಡೆ ಎಲ್ಲ ಇರುತ್ತೆ ಅಬ್ರಕ ಮೈಕ ಶಾಖದ ಉತ್ತಮ ವಾಹಕ ಆಗಿದೆ ಎಲೆಕ್ಟ್ರಿಸಿಟಿ ಇನ್ಸುಲೇಟರ್ ಆಗಿದೆ ಕಾಗೆ ಬಂಗಾರ ಅಂತಾರೆ ಕಾಲರ ಯಾವುದರಿಂದ ಉಂಟಾಗುತ್ತೆ ವೈರಸ್ ಬ್ಯಾಕ್ಟೀರಿಯಾ ಶಿಲೀಂಧ್ರ ಅಮಿಬಾ ತೆರಿಕ್ಲಸಲ್ಲಿ ಡಿಸ್ಕಸ್ ಮಾಡಿದೀವಿ ಎಂಸಿಕ್ಯೂ ನಲ್ಲೂ ಡಿಸ್ಕಸ್ ಮಾಡ್ಕೊಂಡಿದೀವಿ ವಿಬ್ರಿಯೋ ಅಂತ ಹೇಳಿದ್ರೆ ಕರು ಶೇಪ್ಡ್ ಅರ್ಧ ಚಂದ್ರಾಕೃತಿಯ ಕೃತಿಯ ಬ್ಯಾಕ್ಟೀರಿಯಾ ವಿಬ್ರಿಯೋ ಕಾಲರ ಬ್ಯಾಕ್ಟೀರಿಯಾದಿಂದ ಬ್ಯಾಕ್ಟೀರಿಯಾ ವಿಬ್ರಿಯೋ ಕಾಲ ಬ್ಯಾಕ್ಟೀರಿಯಾದಿಂದ ಕಾಲರ ರೋಗ ಉಂಟಾಗ್ತಾ ಇದೆ ವಿಬ್ರಿಯೋ ಕಾಲರ ಬ್ಯಾಕ್ಟೀರಿಯಾದಿಂದ ಬ್ಯಾಕ್ಟೀರಿಯಲ್ ಡಿಸೀಸಸ್ ಲಿಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ಕೊಂಡಿದೀವಿ ಒಂದ್ಸಲ ಹಂಗೆ ನೋಡ್ಕೊಂಡ್ಬಿಡಣ ಈ ಕುಲೈ ಬ್ಯಾಕ್ಟೀರಿಯಾ ಎಶೀರಿಯಾ ಕೊಲೈ ಬ್ಯಾಕ್ಟೀರಿಯಾ ಮನುಷ್ಯನ ಕರುಳಲ್ಲಿ ಇರುತ್ತೆ ನಾವು ಕರುಳಲ್ಲಿ ಇರೋದಕ್ಕೆ ಜಾಗ ಕೊಟ್ಟಿರ್ತೀವಿ ಯಾಕೆ ಸಹಜೀವನ ಸಿಂಬಾಟಿಕ್ ರಿಲೇಶನ್ಶಿಪ್ ನಡೀತಾ ಇದೆ ಮನುಷ್ಯ ಹಾಗೂ ಈಕ್ವಲೈ ಬ್ಯಾಕ್ಟೀರಿಯಾ ನಡುವೆ ಎಂತ ಸಂಬಂಧ ನಮಗೆ ಬೇಕಾಗಿರುವ ವೈಟಲ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಅನ್ನ ಈಕ್ವಲೈ ಬ್ಯಾಕ್ಟೀರಿಯಾ ಒದಗಿಸುತ್ತೆ ನಾವು ಇರೋದಕ್ಕೆ ಜಾಗ ಕೊಟ್ಟಿದೀವಿ ಅದನ್ನು ಹೊರತುಪಡಿಸಿ ನಾವೇನಾದ್ರೂ ಕಲುಷಿತ ನೀರು ಕಲುಷಿತ ಆಹಾರದ ಮೂಲಕ ಕನ್ಸ್ಯೂಮ್ ಮಾಡಿದ್ರೆ ಕಲುಷಿತ ನೀರು ಕಲುಷಿತ ಆಹಾರದ ಮೂಲಕ ಕನ್ಸ್ಯೂಮ್ ಮಾಡಿದ್ರೆ ಫುಡ್ ಪಾಯ್ಸನಿಂಗ್ ಆಗುತ್ತೆ ಸಾಲ್ಮೋನ್ ಎಲ್ಲ ಫುಡ್ ಪಾಯ್ಸನಿಂಗ್ ಅನ್ನ ಕಾಸ್ ಮಾಡ್ತಾ ಇದೆ ಸಾಲ್ಮೋನ್ ಎಲ್ಲ ಟೈಫಿ ಬ್ಯಾಕ್ಟೀರಿಯಾದಿಂದ ಟೈಫಾಯ್ಡ್ ರೋಗ ಉಂಟಾಗುತ್ತೆ ಬರತ್ ಮುಂದೆ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಗ್ಯಾಸ್ಟ್ರೈಟಿಸು ಅಲ್ಸರ್ ಹೊಟ್ಟೆ ಉಣ್ಣು ಉಂಟು ಮಾಡ್ತಾ ಇದೆ ಬ್ಯಾಕ್ಟೀರಿಯಾ ನೆಸೀರಿಯಾ ಗೊನೇರಿಯಾ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗ ಬ್ಯಾಕ್ಟೀರಿಯಲ್ ಡಿಸೀಸು ಎಸ್ಟಿಡಿ ಅಂತ ಕರೀತಾರೆ ಗೊನೇರಿಯಾ ರೋಗವನ್ನು ಕಾಸ್ ಮಾಡ್ತಾ ಇದೆ ಎಸ್ಟಿಡಿ ಸೆಕ್ಷಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ನಿಸೀರಿಯಾ ಮೆನಿಂಜೈಟ್ಸ್ ಮೆನಿಂಜೆಟಿಸ್ ರೋಗವನ್ನು ಕಾಸ್ ಮಾಡ್ತಾ ಇದೆ ಲೆಪ್ರೋಸಿ ಕುಷ್ಠ ರೋಗ ಇದನ್ನು ಹ್ಯಾನ್ಸನ್ಸ್ ಡಿಸೀಸ್ ಅಂತ ಕೂಡ ಕರೀತಾರೆ ಹ್ಯಾನ್ಸನ್ಸ್ ಡಿಸೀಸ್ ಅಂತ ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆಯಿಂದ ಉಂಟಾಗುತ್ತೆ ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆಯಿಂದ ಕುಷ್ಠ ರೋಗ ಕ್ಲಮೆಡಿಯಾ ಇದು ಕೂಡ ಎಸ್ ಟಿ ಡಿ ಕ್ಲಮಡಿಯಾ ಟ್ರಾಕೋಮ್ಯಾಟಿಸ್ ಇಂದ ಉಂಟಾಗ್ತಾ ಇದೆ ಗರ್ಭಕಂಠ ಪೆಲ್ವಿಸ್ ಭಾಗದಲ್ಲಿ ಇನ್ಫ್ಲಮೇಷನ್ ಅನ್ನು ಉಂಟು ಮಾಡುತ್ತೆ ಮಹಿಳೆಯರಲ್ಲಿ ಸೆಫಲಿಸ್ ಪೆಲಿಡಮ್ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಾ ಇದೆ ಟ್ರಿಪನೋಮ ಪೆಲಿಡಮ್ ಬ್ಯಾಕ್ಟೀರಿಯಾದಿಂದ ಸೆಫಿಲಿಸ್ ರೋಗ ಕಾಲರ ರೋಗ ವೆಬ್ರಿಯೋ ವೆಬ್ರಿಯೋ ಕಾಲರ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಾ ಇದೆ ವೆಬ್ರಿಯೋ ಕಾಲರ ಬ್ಯಾಕ್ಟೀರಿಯಾದಿಂದ ಡೆಪ್ತೀರಿಯಾ ಗಂಟಲ ಮಾರಿ ಅಂತ ಕರೀತಾರೆ ಗಂಟಲ ಮಾರಿ ಡೆಪ್ತೀರಿಯಾ ಕೊರಿನಿ ಬ್ಯಾಕ್ಟೀರಿಯಂ ಡಿಪ್ತೀರಿಯ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಬ್ಯಾಕ್ಟೀರಿಯಂ ಡಿಪ್ತೀರಿಯಾ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಇದನ್ನ ಆಕ್ಯುಪೇಷನಲ್ ಹಜಾರ್ಡ್ ಅಂತ ಕೂಡ ಕರೀತಾರೆ ಕುರಿಯ ಉಣ್ಣೆಯನ್ನ ವಿಂಗಡಣೆ ಮಾಡೋರಿಗೆ ಬರುತ್ತೆ ಆ ಕೆಲಸ ಮಾಡೋದ್ರಿಂದ ಬರುತ್ತಾ ಇರೋದಕ್ಕೆ ಆಕ್ಯುಪೇಷನಲ್ ಹಜಾರ್ಡ್ ಹಾಗೆ ಆಂಥ್ರಾಕ್ಸ್ ರೋಗವನ್ನ ಊಲ್ ಸಾರ್ಟರ್ಸ್ ಡಿಸೀಸ್ ಉಣ್ಣೆಯನ್ನ ವಿಂಗಡನೆ ಮಾಡೋರಿಗೆ ಬರುವ ರೋಗ ವಿಂಗಡನಾ ರೋಗ ಅಂತ ಕೂಡ ಕರೀತಾರೆ ಡಿಸೀಸ್ ಅಂತ ಕೂಡ ಕರೀತಾರೆ ಸಾರ್ಟರ್ಸ್ ಡಿಸೀಸ್ ಅಂತ ಹೇಳ್ಬಿಟ್ಟು ಪ್ಲೇಗ್ ರೋಗ ತುಂಬಾ ಹಿಂದ ಪ್ಲೇಗ್ ಕೂಡ ಪ್ಯಾಂಡಮಿಕ್ ಆಗಿತ್ತಂತ ವಿಶ್ವವ್ಯಾಪಿ ಪಿಡುಗು ಪ್ಲೇಗ್ ರೋಗ ಬಂದಾಗ ಜನ ಎಲ್ಲ ಊರ್ ಬಿಟ್ಟು ಹೊರಗಡೆ ಹೋಗಿ ಇರ್ತಾ ಇದ್ರು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ರೋಗಾಣುಗಳಿಂದ ರೋಗ ಬಂದು ಇಲಿ ಸತೋಗ್ಬಿಟ್ಟಿರ್ತಾ ಇತ್ತು ಇಲಿಯಿಂದ ಅಲ್ಲ ರೋಗ ಬರೋದು ಇಲಿ ರೋಗ ಬಂದು ಸತೋಗಿದ ಆ ಇಲಿಯನ್ನ ಕಚ್ಚಿದಂತಹ ಕೀಟ ಮನುಷ್ಯನಿಗೆ ಬಂದು ಕಚ್ಚಿದಾಗ ರೋಗ ಹರಡ್ತಾ ಇತ್ತು ಇಲಿಯನ್ನ ಕಚ್ಚಿ ಮನುಷ್ಯನಿಗೆ ಕಚ್ಚಿದಾಗ ರೋಗ ಸ್ಪ್ರೆಡ್ ಆಗ್ತಾ ಇತ್ತು ಪ್ಲೇಗ್ ರೋಗ ಎರ್ಸಿನಿಯಾ ಪೆಸ್ಟಿಸ್ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಆಲ್ ದ ಬೆಸ್ಟ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ತಾ ಇರೋರಿಗೆ ಎರ್ಸಿನಿಯಾ ಪೆಸ್ಟಿಸ್ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಪ್ಲೇಗ್ ಇಂಪಾರ್ಟೆಂಟು ಸೆಪ್ಟಿಕ್ಸ್ ಸೋರ್ ಗಂಟಲಲ್ಲಿ ಕಿಚ್ ಕಿಚ್ ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಾ ಇದೆ ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾದಿಂದ ಟ್ಯೂಬರ್ಕಿಲಾಸಿಸ್ ಕ್ಷಯ ರೋಗ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕಿಲಾಸಿಸ್ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಕ್ಷಯ ರೋಗ ಬರಬಾರ್ದು ಅಂತ ಬಿ ಸಿ ಜಿ ಲಿಸಿಕೇನು ಇಡ್ತಾರೆ ಬ್ಯಾಸಿಲಸ್ ಕ್ಯಾಲಿಮಿಟೆ ಗುರೇನ್ ಆಗಿದೆ ಬಿ ಸಿ ಜಿ ಅಂತ ಹೇಳಿದ್ರೆ ಹೂಪಿಂಕಾಫ್ ನಾಯಿ ಕೆಮ್ಮು ಅಂತ ಕರೀತಾರೆ ಹೂಪಿಂಕ್ ಕಾಫ್ ನಾಯಿ ಕೆಮ್ಮು ಹಿಮೊಫಿಲಸ್ಪರ್ಟೋಸಿಸ್ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ನೋಡಿ ಡಿಪ್ತೀರಿಯಾ ರೋಗ ಗಂಟಲ ಮಾರಿ ಪರ್ಟೋಸಿಸ್ ಹೂಪಿಂಗ್ ಕಾಫು ಹಾಗೆ ಟೆಟನಸ್ ಧನುರ್ವಾಯು ಧನುರ್ವಾಯು ಟೆಟನಸ್ ಕ್ಲಾಸ್ಟೀಡಿಯಂ ಟೆಟನಿಯಿಂದ ಉಂಟಾಗುತ್ತೆ ಈ ಮೂರು ರೋಗ ಬರಬಾರ್ದು ಅಂತ ಒಂದೇ ಲಸಿಕೆ ನೀಡ್ತಾರೆ ಆ ವ್ಯಾಕ್ಸಿನ್ ಗೆ ಡಿ ಪಿ ಟಿ ವ್ಯಾಕ್ಸಿನ್ ಅಂತ ಕರೀತಾರೆ ಅಥವಾ ಟ್ರಿಪಲ್ ಆ್ಯಂಟಿಜನ್ ಅಂತ ಕರೆಯಲಾಗುತ್ತೆ ಟ್ರಿಪಲ್ ಆಂಟಿಜನ್ ಡಿ ಪಿ ಟಿ ವ್ಯಾಕ್ಸಿನ್ ಟ್ರಿಪಲ್ ಆ್ಯಂಟಿಜನ್ ಆಗಿರುತ್ತೆ ಇದನ್ನು ಕೂಡ ಸ್ಪೇಸ್ ಟೆಕ್ನಾಲಜಿ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ವಿ ಕ್ಯೂ ಸಿಲ್ಯೂಸ್ ಎಸ್ ಎಸ್ ನಾವಿಕ್ ಬಿಡೋ ಇವು ಏನು ನಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಸಂಚರಣ ಉಪಗ್ರಹ ವ್ಯವಸ್ಥೆ ಕ್ರಿಪ್ಟೋ ಕರೆನ್ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ನನ್ ಆಫ್ ದೀಸ್ ಸ್ಪೇಸ್ ಟೆಕ್ನಾಲಜಿ ಕ್ಲಾಸಲ್ಲಿ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ವಿ ಕ್ವಾಜಿತ್ ಸ್ಯಾಟಲೈಟ್ ಸಿಸ್ಟಮ್ ಕ್ಯೂ ಕ್ಯೂಸೆಡ್ ಎಸ್ ಎಸ್ ಅಂದ್ರೆ ನಾವಿಕ್ ಅಂದ್ರೆ ಏನ್ ಸರ್ ನಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ನೋಡಿ ನಾವೆಲ್ಲ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗೋದಕ್ಕೆ ನಾವಿಗೇಷನ್ ಮಾಡ್ಕೊಳ್ಳೋದಕ್ಕೆ ಅಮೇರಿಕಾದವರ ಜಿ ಪಿ ಎಸ್ ಬಳಕೆ ಮಾಡ್ತಾ ಇದೀವಿ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಜಿ ಪಿ ಎಸ್ ಅಂದ್ರೆ ಆ ಹಲವು ದೇಶಗಳು ತಮ್ಮದೇ ಆಗಿರುವ ಸ್ವಂತ ಸಂಚರಣ ವ್ಯವಸ್ಥೆ ಹೊಂದಿದೆ ಭಾರತದ್ದು ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಐಆರ್ ಎನ್ ಎಸ್ ಎಸ್ ಅಂತ ಇತ್ತು ಈ ಸರಣಿಯಲ್ಲಿ ಒಂಬತ್ತು ಉಪಗ್ರಹಗಳನ್ನ ಲಾಂಚ್ ಮಾಡಿದ್ವಿ ಒಂದು ಲಾಂಚ್ ಆಗ್ಬೇಕಾದ್ರೆ ಫೇಲ್ ಆಯ್ತು ಒಂದು ಕೆಲಸ ಮಾಡಿದ್ಮೇಲೆ ನಿಷ್ಕ್ರಿಯ ಆಗಿದೆ ಸದ್ಯಕ್ಕೆ ಏಳು ಆಕ್ಟಿವ್ ಆಗಿದೆ ಸೆವೆನ್ ಆಕ್ಟಿವ್ ಆಗಿದೆ ಈ ಆರ್ ಎನ್ ಎಸ್ ಸರಣಿಯ ಸ್ಯಾಟಲೈಟ್ಗಳಿಗೆ ಹೆಸರು ಚೇಂಜ್ ಮಾಡ್ತಾರೆ ನರೇಂದ್ರ ಮೋದಿ ಅವರು ನಾವಿಕ್ ಅಂತ ನಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಿಲೇಷನ್ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ನಾವಿಕ್ ಅಂತ ಹೆಸರಿದೆ ನಾವಿಕ್ ಅಂತ ಹೆಸರಿದೆ ಓಕೆನಾ ಪ್ರಪಂಚದ ಸ್ಪೇಸ್ ಆರ್ಗನೈಸೇಷನ್ಗಳು ಇಂಪಾರ್ಟೆಂಟ್ ಆಗಿರೋದು ಕೂಡ ತಿಳ್ಕೊಂಡಿದ್ವಿ ನಾಸಾ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಮೆರಿಕಾದವ್ರದ್ದು ರಷ್ಯನ್ ಫೆಡರೇಷನ್ ಸ್ಪೇಸ್ ಏಜೆನ್ಸಿ ಆರ್ ಎಫ್ ಎಸ್ ಅಥವಾ ರಾಸ್ ಕೋಸ್ಮೋಸ್ ರಷ್ಯಾದವ್ರದ್ದು ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಭಾರತದ್ದು ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಚೀನಾ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಪಾನ್ ಅವ್ರದ್ದು ಇಸ್ರೇಲ್ ಸ್ಪೇಸ್ ಏಜೆನ್ಸಿ ಇಸ್ರೇಲು ದ ನ್ಯಾಷನಲ್ ಸೆಂಟರ್ ಫಾರ್ ಸ್ಪೇಸ್ ಸ್ಟಡೀಸ್ ಫ್ರಾನ್ಸು ಸುಪಾರ್ಕೋ ಪಾಕಿಸ್ತಾನದವ್ರದು ಆಗಿರುತ್ತೆ ಆ ಥರ ಪ್ರಪಂಚದ ಪ್ರಮುಖವಾಗಿರುವಂತಹ ಪ್ರಮುಖ ಏನಲ್ಲ ಇರದೆ ಎಷ್ಟು ನ್ಯಾವಿಗೇಷನ್ ಸಿಸ್ಟಮ್ಗಳು ಭಾರತದ್ದು ನಾವಿಕ್ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟುಲೇಷನ್ ಅಂತ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟುಲೇಷನ್ ಯುರೋಪಿಯನ್ ಯೂನಿಯನ್ ಅವ್ರದ್ದು ಚಿಕ್ಕ ಚಿಕ್ಕದು ಹಲವಾರು ದೇಶ ಇದೆ ಅಲ್ವಾ ಆ ಒಕ್ಕೂಟದವ್ರು ಮಾಡ್ಕೊಂಡಿರೋದು ಯುರೋಪಿಯನ್ ಯೂನಿಯನ್ ಅವ್ರದ್ದು ಗೆಲಿಲಿಯೋ ಅಂತ ರಷ್ಯಾದವ್ರದ್ದು ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಗ್ಲೋನಾಸ್ ವಿಸ್ತೃತ ರೂಪ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ರಷ್ಯಾದವ್ರದ್ದು ಚೀನಾದವ್ರದ್ದು ಬಿಡೋ ಅಂತ ಕ್ವಾಜಿಝನಿತ್ ಸ್ಯಾಟಲೈಟ್ ಸಿಸ್ಟಮ್ ಜಪಾನ್ ದೇಶದವ್ರದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಜಿ ಪಿ ಎಸ್ ಅಮೇರಿಕದವ್ರದ್ದು ಎಸ್ ಅಮೇರಿಕಾದವ್ರದು ಆಗಿರತ್ತ ಹಿಂದೆ ಡಿಸ್ಕಸ್ ಮಾಡ್ಕೊಂಡಿದ್ವಿ ಇಂಪಾರ್ಟೆಂಟ್ ಆಗಿರತ್ತ ಈಗ ಸದ್ಯಕ್ಕೆ ಎಕ್ಸಾಮಲ್ಲಿ ಇಷ್ಟು ಕೇಳಿದಾರ ಮುಂದೆ ಒಂದಿನ ಮ್ಯಾಥ್ಸ್ ದ ಫಾಲೋಯಿಂಗ್ ಕೇಳ ಹೇಳ್ತಾರೆ ಲೆಫ್ಟ್ ಸೈಡ್ ಅಲ್ಲಿ ಸ್ಯಾಟಲೈಟ್ ಸಿಸ್ಟಮ್ ಕೊಟ್ಬಿಟ್ಟು ಕೊಟ್ಬಿಟ್ಟು ರೈಟ್ ಮ್ಯಾಚ್ ಗೊತ್ತಿರಲಿ ಅತ್ಯಂತ ಅಬಂಡೆಂಟ್ ಆಗಿರುವ ಗ್ರೀನ್ ಹೌಸ್ ಗ್ಯಾಸ್ ಆಪ್ಷನ್ ಅಲ್ಲಿ ವಾಟರ್ ವೇಪರ್ ಕೊಟ್ಟಿಲ್ಲ ಅಂದಿದ್ರೆ ಕಾರ್ಬನ್ ಡೈಆಕ್ಸೈಡ್ ಖುಷಿಯಲ್ಲಿ ಹಾಕ್ಬಿಡ್ಬಹುದಾಗಿತ್ತು ಕಾರ್ಬನ್ ಮೋನಾಕ್ಸೈಡ್ ಹಸಿರು ಮನ ಅನಿಲ್ಲ ಅಲ್ವೇ ಅಲ್ಲ ಮೀಥೇನ್ ಗ್ರೀನ್ ಹೌಸ್ ಎಫೆಕ್ಟ್ ಕಾಸ್ ಮಾಡುತ್ತಾ ಮಾಡುತ್ತಾ ಕಾರ್ಬನ್ ಡೈಆಕ್ಸೈಡ್ ಮಾಡುತ್ತಾ ಮಾಡುತ್ತಾ ವಾಟರ್ ವೇಪರ್ ಕೂಡ ಮಾಡುತ್ತಾ ವಾಟರ್ ವೇಪರ್ ಕೊಟ್ಟಿದ್ದಾರೆ ವಾಟರ್ ವೇಪರ್ ಅರ್ಧದಷ್ಟು ಹಸಿರು ಮನೆ ಪರಿಣಾಮ ಉಂಟಾಗೋದಕ್ಕೆ ಕಾರಣನೇ ವಾಟರ್ ವೇಪರ್ ನೀರಾವಿ ಆಗಿರುತ್ತೆ ಮೋಸ್ಟ್ ಅಬಂಡೆಂಟ್ ಆಗಿರುವ ಹಸಿರು ಮನೆ ಅನಿಲ ಇದು ಬಿಟ್ಟರೆ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡು ನಂತರ ಎರಡನೇ ಸ್ಥಾನದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಮೇಲೆ ಮೀಥೇನು ನೈಟ್ರಸ್ ಆಕ್ಸೈಡ್ ಓಝೋನ್ ಎಟ್ಸೆಟ್ರಾ ಕಂಡು ಬರುತ್ತೆ ಫ್ಲೋರಿನೇಟೆಡ್ ಗ್ಯಾಸಸ್ ಕೂಡ ನೈಟ್ರಸ್ ಆಕ್ಸೈಡ್ ಎನ್ ಟು ಓ ಲಾಫಿಂಗ್ ಗ್ಯಾಸ್ ಆಗಿರುತ್ತೆ ನೈಟ್ರಸ್ ಆಕ್ಸೈಡ್ ಅಂತ ಹೇಳಿದ್ರೆ ವಾಟರ್ ವೇಪರ್ ಅರ್ಧದಷ್ಟು ಹಸಿರು ಮನೆ ಇದೆ ಕಾರಣ ವಾಟರ್ ವೇಪರ್ ಆಗಿರುತ್ತೆ ಮೈಟಾಸಿಸ್ ಹಾಗೂ ಮಿಯೋಸಿಸ್ ಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪಾಗಿದೆ ನೋಡಿ ಈ ತರ ಎಕ್ಸಾಂಪಲ್ ಕೊಟ್ಟಾಗ ಅಲ್ಲೇ ಅಂಡರ್ಲೈನ್ ಮಾಡ್ಕೊಂಬಿಡಿ ತಪ್ಪಾಗಿದೆ ರಾಂಗ್ ಯಾವುದು ಕೋಶ ವಿಭಜನೆಗೆ ಸಂಬಂಧಪಟ್ಟಿದ ಎರಡರಲ್ಲೂ ವಿಶಿಷ್ಟ ಹಂತಗಳೆಂದರೆ ಪ್ರೊಫೇಸು ಮೆಟಾಫೇಸು ಅನಾಫೇಸು ಟೆಲೋಫೇಸು ಎರಡೂ ಕೂಡ ಆಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ಇವುಗಳಲ್ಲಿ ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಮೈಟಾಸಿಸ್ಸು ಬೆಳವಣಿಗೆ ಸಮಯದಲ್ಲಿ ಆಗುವ ಕೋಶ ವಿಭಜನೆ ಗ್ರೋತ್ ಬೆಳವಣಿಗೆ ಸಮಯದಲ್ಲಿ ಆಗುವ ಕೋಶ ವಿಭಜನೆ ನಲವತ್ತಾರು ಕ್ರೋಮೋಸೋಮ್ ಇರುವ ಜೀವಕೋಶ ನಲವತ್ತಾರು ಕ್ರೋಮೋಸೋಮ್ ಇರೋದೇ ಎರಡು ಜೀವಕೋಶಗಳಾಗಿ ಸ್ಪ್ಲಿಟ್ ಆದರೆ ಅದು ಮೈಟಾಸಿಸ್ಸು ಇನ್ನು ಮಿಯಾಸಿಸ್ಸು ಮಿಯಾಸಿಸ್ಸು ರಿಪ್ರೊಡಕ್ಷನ್ ಸಂತಾನೋತ್ಪತ್ತಿ ಸಮಯದಲ್ಲಾಗುವಂತಹ ಕೋಶ ವಿಭಜನೆ ನಲವತ್ತಾರು ಕ್ರೋಮೋಸೋಮ್ ಗಳಿರುವಂತಹ ಜೀವಕೋಶ ಇಪ್ಪತ್ಮೂರು ಇಪ್ಪತ್ಮೂರು ಕ್ರೋಮೋಸೋಮ್ ಇರುವ ಜೀವಕೋಶವಾಗಿ ಡಿವೈಡ್ ಆಗೋದು ಮಿಯಾಸಿಸ್ ಆಗಿರುತ್ತೆ ಮಿಯಾಸಿಸ್ ಆಗಿರುತ್ತೆ ಕೋಶ ವಿಭಜನೆ ಎರಡು ಕಡೆ ಆಗ್ತಾ ಇದೆಯಾ ಹೌದು ಎರಡು ಕಡೆ ಸೆಲ್ ಡಿವಿಷನ್ ಆಗ್ತಾ ಇದೆಯಾ ಹಾಗೆ ಪ್ರೊಫೇಸು ಮೆಟಾಫೇಸು ಅನಫೇಸು ಟೆಲೋಫೇಸ್ ಎರಡು ಕಡೆ ಕಂಡು ಬರುತ್ತಾ ಹೌದು ಕಂಡು ಇದು ಆಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆನ ಪ್ರಕ್ರಿಯೆನಾ ಅಲ್ಲ ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಗೆ ಸಂಬಂಧಪಟ್ಟಿರೋದು ಆಗಿರುತ್ತೆ ಆಪ್ಷನ್ ಸಿ ತಪ್ಪಾದ ಹೇಳಿಕೆ ಇವುಗಳಿಗೆ ಸಂಬಂಧಪಟ್ಟ ತಪ್ಪಾಗಿರುವಂತಿರುತ್ತ ಪ್ರೋಫೇಜ್ ಪ್ರೊ ಮೆಟಾಫೇಸ್ ಮೆಟಾಫೇಸ್ ಅನಾಫೇಸ್ ಟೆಲೋಫೇಸ್ ಮತ್ತೆ ಸೈಟೋಕೆನಸಿಸ್ ಕೂಡ ಕಂಡು ಎಲ್ಲಿ ಮೈಟೋಸಿಸ್ ಅಲ್ಲಿ ಮೈಟೋಸಿಸ್ ಅಲ್ಲಿ ಕಂಡುಬರುತ್ತ ಮಿಯೋಸಿಸ್ ಅಲ್ಲಿ ಇಂಟರ್ಫೇಸು ಪ್ರೋಫೇಸು ಮೆಟಾಫೇಸು ಅನಾಫೇಸು ಟೆಲೋಫೇಸ್ ಮತ್ತೆ ಅದರ ನೆಕ್ಸ್ಟ್ ಹಂತಗಳು ಕೂಡ ಕಂಡು ಬರ್ತಾ ಇದೆ ಮಿಯೋಸಿಸ್ನಲ್ಲಿ ಮಿಯೋಸಿಸ್ನಲ್ಲಿ ಲಿಡಾರ್ ಅಂತ ಹೇಳಿದ್ರೆ ಲಿಡಾರ್ ವಿಸ್ತೃತ ರೂಪ ತಿಳ್ಕೊಂಡಿದ್ವಿ ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಆಗಿರುತ್ತೆ ಲಿಡಾರ್ ಅಂತ ಹೇಳಿದ್ರೆ ಇದು ರಿಮೋಟ್ ಸೆನ್ಸಿಂಗ್ ಡಿವೈಸ್ ಆಗಿದೆ ಲಿಡಾರ್ ಅನ್ನೋದು ಒಂದು ರಿಮೋಟ್ ಸೆನ್ಸಿಂಗ್ ಸಾಧನ ಆಗಿರುತ್ತೆ ಲಿಡಾರ್ ರಿಮೋಟ್ ಸೆನ್ಸಿಂಗ್ ಮೆಥಡ್ ಆಗಿರುತ್ತೆ ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಸರ್ಫೇಸ್ ಆಫ್ ದ ಅರ್ಥನ್ನು ಡಿಟೆಕ್ಟ್ ಮಾಡೋದಕ್ಕೆ ಬಳಕೆ ಮಾಡ್ತಾರೆ ಇದನ್ನು ಕೆಳಗಿನವುಗಳಲ್ಲಿ ಯಾವುದು ಆವರ್ತಕ ಅಥವಾ ಸಾಮಯಿಕ ಕೋಷ್ಟದಲ್ಲಿ ಕಂಡು ಬರುವುದಿಲ್ಲ ಪೀರಿಯಾಡಿಕ್ ಟೇಬಲ್ ನಲ್ಲಿ ಯಾವ ಎಲಿಮೆಂಟ್ ಇಲ್ಲ ನನ್ನ ಮೊನ್ನೆ ಪ್ಲಸ್ ಕ್ಲಾಸ್ನಲ್ಲಿ ಒಂದ್ ಎರಡು ಸಲ ಪೀರಿಯಾಡಿಕ್ ಟೇಬಲ್ ಮತ್ತೆ ರಿವೈಸ್ ಮಾಡ್ಕೊಂಡಿದ್ದೀವಿ ಎಲ್ಲ ಹೆಸರುಗಳು ನೋಡ್ಕೊಂಡಿದ್ದೀವಿ ಕಾರಣ ಅಲ್ಲಿ ಕೇಳ್ಬಿಟ್ಟಿದ್ದಾರೆ ಅದಕ್ಕೆ ಯುರೋಪಿಯಮ್ಮು ಐನ್ಸ್ಟೀನಿಯಮ್ಮು ಎಥೇರಿಯಮ್ಮು ಎರ್ಬಿಯಮ್ಮು ಎರ್ಬಿಯಮ್ಮು ಐನ್ಸ್ಟೀನಿಯಮ್ಮು ಯುರೋಪಿಯಂ ಇದೆ ಎಥೇರಿಯಂ ಅಂತ ಇಲ್ಲ ಎಲಿಮೆಂಟ್ ಇಲ್ಲ ಆವರ್ತಕ ಕೋಷ್ಟಕದಲ್ಲಿ ನೂರ ಹದಿನೆಂಟು ಧಾತುಗಳಿದೆ ಒನ್ ಏಯ್ಟೀನ್ ಎಲಿಮೆಂಟ್ಸು ನೂರ ಹದಿನೆಂಟು ಧಾತುಗಳು ಕಂಡುಬರುತ್ತೆ ನೈನ್ಟಿ ನ್ಯಾಚುರಲ್ ಇನ್ನೊಂದು ಇಪ್ಪತ್ತೆಂಟು ಆರ್ಟಿಫಿಷಿಯಲ್ ಯುರೋಪಿಯಂ ಇ ಯು ಇದೆ ಐನ್ಸ್ಟೀನಿಯಂ ಇ ಎಸ್ ಇದೆ ಅರ್ಬಿಯಂ ಇ ಆರ್ ಇದೆ ಎಲಿಮೆಂಟ್ ಕೇಳಿದ ಲ್ಯಾಂಥನೈಡ್ ಮತ್ತು ಆಕ್ಟನೈಡ್ ಪೀರಿಯಡ್ಗಳಲ್ಲಿ ಬಟ್ ಯಾವುದಿಲ್ಲ ಎಥೇರಿಯಂ ಅನ್ನುವಂತ ಎಲಿಮೆಂಟ್ ಇಲ್ಲ ಕೆಳಗಿನವುಗಳಲ್ಲಿ ಯಾವುದು ಪಾರ್ಥನೋಕಾರ್ಪಿಕ್ ಹಣ್ಣು ಪಾರ್ಥನೋಕಾರ್ಪಿ ಕಾರ್ಪಿ ಅಂತ ಹೇಳಿದ್ರೆ ಬನಾನಾ ಜಾಕ್ ಫ್ರೂಟ್ ಸ್ಟ್ರಾಬೆರಿ ಆಪಲ್ ಕೊಟ್ಟಿದ್ದಾರೆ ಬೀಜ ಸರಿಯಾಗಿ ಡೆವಲಪ್ ಆಗಿರಲ್ಲ ಬೀಜ ಇಲ್ಲವೇ ಇಲ್ಲ ಅಂತಲ್ಲ ಬೀಜ ಸರಿಯಾಗಿ ಡೆವಲಪ್ ಆಗಿಲ್ಲ ಬೀಜ ಇದೆ ಅಂತ ಕನ್ಸಿಡರ್ ಮಾಡೋದಿಲ್ಲ ಇನ್ಫರ್ಟೈಲ್ ಆಗಿರುತ್ತೆ ಫರ್ಟಿಲೈಸೇಷನ್ ಬೀಜದ ಸಹಾಯದಿಂದ ಆಗಲ್ಲ ಸೀಡ್ ಹೆಲ್ಪ್ ಇಂದ ಫರ್ಟಿಲೈಸೇಷನ್ ಆಗೋದಿಲ್ಲ ಸೀಡ್ಲೆಸ್ ಅಂತ ಹೇಳಬಹುದು ಬಾಳೆಹಣ್ಣಲ್ಲಿ ತಿಂದಾಗ ನಿಮ್ಗೆ ಏನಾದರೂ ಬೀಜ ಸಿಗುತ್ತಾ ನೋಡಿದ್ರೆ ಕಾಣಿಸುತ್ತೆ ಚಿಕ್ಕ ಚಿಕ್ಕ ಬೀಜದ ರೀತಿಯ ರಚನೆ ಹಾಗೆ ದ್ರಾಕ್ಷಿ ಕೂಡ ಅಷ್ಟೇ ಸೀಡ್ಲೆಸ್ ದ್ರಾಕ್ಷಿ ಸಿಗುತ್ತೆ ಸೀಡ್ ಇರೋ ದ್ರಾಕ್ಷಿ ಸಿಗುತ್ತಲ್ವಾ ನೀವು ದ್ರಾಕ್ಷಿಯನ್ನ ತಿಂದ್ಬಿಟ್ಟು ಕೊನೆ ಒಂದು ಪೀಸ್ ಆಫ್ ದ್ರಾಕ್ಷಿಯನ್ನ ಎರಡು ಪೀಸ್ ಮಾಡ್ಕೊಂಡು ತಿಂತ ಬಟ್ ಡೆವಲಪ್ ಆಗಿಲ್ಲ ಅದು ಓಕೆನಾ ಪಾರ್ಥನೋ ಕಾರ್ಪಿ ಅಂದ್ರೆ ಸೀಡ್ಲೆಸ್ ಅಂತ ಬಾಳೆಹಣ್ಣು ಸೀಡ್ಲೆಸ್ ಅಂದ್ರೆ ಫರ್ಟಿಲೈಸೇಷನ್ ಆ ಬೀಜದ ಸಹಾಯದಿಂದ ಆಗ್ತಾ ಇಲ್ಲ ಆ ಬೀಜದ ಹೆಲ್ಪಿಂದ ಫರ್ಟಿಲೈಸೇಷನ್ ಆಗಲ್ಲ ಹಳಸಿನ ಹಣ್ಣಲ್ಲಿ ಬೀಜ ಇದೆ ಸ್ಟ್ರಾಬೆರಿ ಬೀಜದ ಸಹಾಯದಿಂದ ಆಗುತ್ತೆ ಆಪಲ್ ಕೂಡ ಬೀಜ ಹೊಂದಿದೆ ಸರ್ ಸ್ಟ್ರಾಬೆರಿ ಮತ್ತೆ ಆಪಲ್ ಇದನ್ನ ಇದೊಂದು ಡಿಫ್ರೆಂಟ್ ಗ್ರೂಪಲ್ಲಿ ಕಂಡು ಬರುತ್ತಲ್ವಾ ಏನದು ಅಂತ ಕೇಳಿದ್ರೆ ಸ್ಟೂಡೆಂಟ್ ಅವರು ಮೆಸೇಜ್ ಮಾಡಿದ್ರು ಏನಪ್ಪಾ ಅಂತ ಹೇಳಿದ್ರ ಅದು ಫ್ರೂಟ್ ಅಲ್ಲ ಫ್ರೂಟ್ ಅಲ್ಲ ಅಂತ ಹೇಳಿದ್ರೆ ಫಾಲ್ಸ್ ಫ್ರೂಟ್ ಅಂತ ಕರೀತಾರೆ ಸ್ಟ್ರಾಬೆರಿ ಕೂಡ ಅಷ್ಟ ಹಾಗೆ ಆಪಲ್ ಕೂಡ ಅಷ್ಟ ಫಾಲ್ಸ್ ಫ್ರೂಟ್ ಆಗಿರುತ್ತೆ ಫಾಲ್ಸ್ ಫ್ರೂಟ್ ಅಂತ ಹೇಳಿದ್ರೆ ಹಣ್ಣು ಸಸ್ಯದ ಮಾಗಿರುವ ಅಂಡಾಶಯದ ಭಾಗ ರೈಪನ್ ಓವರಿ ಆಗಿರುತ್ತೆ ಏನಾದ್ರೂ ಓವರಿ ಪಾರ್ಟ್ ಅಲ್ಲ ಅದು ಅಂತ ಹೇಳಿದ್ರೆ ಅದನ್ನ ಫಾಲ್ಸ್ ಫ್ರೂಟ್ ಅಂತ ಕರೀತಾರೆ ಓವರಿ ಪಾರ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಫಾಲ್ಸ್ ಫ್ರೂಟ್ ಅಂತ ಕರೀತಾರೆ ಇವಾಗ ಕೇಳಿರೋದು ಫಾಲ್ಸ್ ಫ್ರೂಟ್ ಬಗ್ಗೆ ಅಲ್ಲ ಪಾರ್ಥನೋ ಕಾರ್ಪಿ ಬಗ್ಗೆ ಪಾರ್ಥನೋ ಕಾರ್ಪಿ ಅಂತ ಹೇಳಿದ್ರೆ ಬೀಜ ಡೆವಲಪ್ ಆಗಿರ್ಬಾರ್ದು ಸೀಡ್ ಡೆವಲಪ್ ಆಗಿರಬಾರ್ದು ಸೀಡ್ಲೆಸ್ ಆಗಿರಬೇಕು ಪೈನಾಪಲ್ಲು ಬನಾನಾ ಕುಂಬರು ಗ್ರೇಪು ವಾಟರ್ಮೆಲನ್ನು ಆರೆಂಜು ಗ್ರೇಪ್ಸ್ ಗ್ರೇಪ್ ಫ್ರೂಟು ಎಕ್ಸೆಟ್ರಾ ಇವೆಲ್ಲ ಕೂಡ ಪಾರ್ಥಿನೋ ಕರ್ಪಿ ಆಗಬಹುದು ಸಾಧ್ಯತೆ ಇದೆ ಗೊತ್ತಿರಲಿ ಸ್ಟ್ರಾಬೆರಿ ಅಂದ್ರೆ ಒಂದು ಹಣ್ಣು ಆ ಹಣ್ಣಿನ ಫ್ಲೇವರ್ಗಳಲ್ಲಿ ಐಸ್ ಕ್ರೀಮು ಸಿಗುತ್ತೆ ಚಾಕ್ಲೇಟು ಸಿಗುತ್ತೆ ಏನೇನೋ ಸಿಗುತ್ತೆ ಒನ್ ಏಟಿ ಡಿಗ್ರಿ ಲಾಂಗಿಟ್ಯೂಡ್ ಅನ್ನ ಏನಂತ ಕರೀತಾರೆ ರೇಖಾಂಶ ಪ್ರೈಮ್ ಮೆರೇಡಿಯನ್ ಸ್ಟ್ಯಾಂಡರ್ಡ್ ಪ್ಯಾರಲ್ ಗ್ರೀನ್ವಿಚ್ ಮೀನ್ ಟೈಮು ಅಂತಾರಾಷ್ಟ್ರೀಯ ಡೇಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಒನ್ ಐಟಿ ಡಿಗ್ರಿ ರೇಖಾಂಶ ಅಡ್ಡಡ್ಡ ಇರೋದು ಅಕ್ಷಾಂಶ ಉದ್ದ ಇರೋದು ರೇಖಾಂಶ ಅಡ್ಡಡ್ಡ ಇರೋದು ಅಕ್ಷಾಂಶ ಉದ್ದ ಇರೋದು ರೇಖಾಂಶ ಲಾಂಗಿಟ್ಯೂಡ್ ಉದ್ದ ಲ್ಯಾಟಿಟ್ಯೂಡ್ ಅಡ್ಡಡ್ಡ ಒನ್ ಐಟಿ ಡಿಗ್ರಿಯನ್ನು ಇಂಟರ್ ಡೇಟ್ ಲೈನ್ ಅಂತ ಕರೀತಾರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಆಗಿರುತ್ತೆ ಇಂಟರ್ನ್ಯಾಷನಲ್ ಡೆಟ್ ಲೈನ್ ಸ್ಟ್ರೈಟ್ ಇಲ್ಲ ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಕಾರಣ ಒಂದೇ ದೇಶದ ಹಲವು ಭಾಗಗಳು ಆ ಕಡೆ ಈ ಕಡೆ ಇರುತ್ತೆ ಏನಾದರೂ ಬೇರೆ ಕಡೆಗೆ ಹಾಕ್ಬಿಟ್ರೆ ಒಂದು ದಿನನೇ ಚೇಂಜ್ ಆಗಿಬಿಡುತ್ತೆ ಖಾಲಿ ಕಡೆ ಇಟ್ಟರೆ ಖಾಲಿ ಕಡೆ ಇಟ್ಟರೆ ಒಂದಿನ ಹೆಚ್ಚು ಕಮ್ಮಿ ಆಗುತ್ತೆ ಆ ಕಾರಣಕ್ಕೋಸ್ಕರ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಸ್ಟ್ರೈಟ್ ಇರೋದಿಲ್ಲ ಸ್ಟ್ರೈಟ್ ಆಗಿರೋದಿಲ್ಲ ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾಗಿರುವಂತಹ ಹಾಟೆಸ್ಟ್ ಪ್ಲಾನೆಟ್ ಯಾವುದು ಆಗಿರುತ್ತೆ ಹಾಟೆಸ್ಟ್ ಪ್ಲಾನೆಟ್ ಬಾಳೆ ಗಿಡದಲ್ಲಿ ಎಸೆಕ್ಸಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಪ್ರಮುಖವಾಗಿ ನಡೆಯುತ್ತೆ ಆ ಕಾಂಡ ಕಟ್ ಮಾಡ್ಬಿಟ್ಟು ಗೆಡ್ಡೆಯನ್ನ ತಗೊಂಡು ಹೋಗಿ ಹಾಕಿದ್ರೆ ಹೊಸ ಗಿಡ ಹುಡ್ತಾ ಇದೆ ಬೀಜದಿಂದ ಹೊಸದೇನು ಡೆವಲಪ್ ಮಾಡ್ತಾ ಇಲ್ಲ ಆನ್ಸರ್ ಮಾಡಿ ಸೂರ್ಯನಿಗೆ ತುಂಬಾ ಹತ್ತಿರ ಇರುವಂತಹ ಗ್ರಹ ಮರ್ಕ್ಯೂರಿ ಬುಧ ಗ್ರಹ ಸೂರ್ಯನಿಗೆ ತುಂಬಾ ಹತ್ತಿರ ಇರೋದು ಮರ್ಕ್ಯೂರಿ ಬುಧ ಗ್ರಹ ಅದು ತುಂಬ ಬಿಸಿ ಆಗಿರಬೇಕಾಗಿತ್ತು ಆದರೆ ಎರಡನೇ ಸ್ಥಾನದಲ್ಲಿರುವಂತಹ ವೀನಸ್ ಶುಕ್ರ ಗ್ರಹ ಹಾಟೆಸ್ಟ್ ಆಗಿದ ಕಾರಣ ಶುಕ್ರ ಗ್ರಹದ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಇದೆ ಅಟ್ಮಾಸ್ಫಿಯರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರೋದಕ್ಕೆ ಹಸಿರು ಮನೆ ಪರಿಣಾಮ ಗ್ರೀನ್ ಹೌಸ್ ಎಫೆಕ್ಟ್ ನಡೆಯುತ್ತೆ ಇದನ್ನ ಥಿಯರಿ ಕ್ಲಾಸಲ್ಲೂ ಡಿಸ್ಕಸ್ ಮಾಡ್ಕೊಂಡಿದೀವಿ ಎಮ್ ಕೂಡ ಸಾಲ್ವ್ ಮಾಡ್ಕೊಂಡಿದೀವಿ ಹಾಟೆಸ್ಟ್ ಪ್ಲಾನೆಟ್ ಯಾವ್ದಾಗಿರತ್ತ ಹಾಟೆಸ್ಟ್ ಪ್ಲಾನೆಟ್ ಅತಿ ಹೆಚ್ಚು ತಾಪಮಾನ ಹೊಂದಿರುವ ಗ್ರಹ ಶುಕ್ರ ಗ್ರಹ ಆಗಿರತ್ತ ಸೈಜು ಹೆಚ್ಚು ಕಮ್ಮಿ ಭೂಮಿಗೆ ಸಿಮಿಲರ್ ಆಗಿರೋದ್ರಿಂದ ಭೂಮಿಯ ಅವಳಿ ಗ್ರಹ ಅಂತ ಕೂಡ ಕರೀತಾರೆ ಹಾಟೆಸ್ಟ್ ಪ್ಲಾನೆಟ್ ಆಗಿದೆ ವೀನಸ್ ಶುಕ್ರ ಗ್ರಹ ಕ್ಲೋರೋಫಿಲ್ ಯಾವ ಅಯೋನ್ ಅನ್ನ ಹೊಂದಿದೆ ಲೋಹ ಅಂತ ಕೇಳಿದ್ರೆ ಖುಷಿಯಲ್ಲಿ ಹೇಳ್ಬಿಡ್ತಾ ಇದ್ರಿ ಅಯೋನ್ ಅಂತ ಕೇಳಿರೋದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಕೆಲವರು ಅದನ್ನೇ ಅವರು ಕೇಳಿರೋದು ಕ್ಲೋರೋಫಿಲ್ನಲ್ಲಿ ನಲ್ಲಿ ಮ್ಯಾಗ್ನೀಷಿಯಂ ಇದೆ ಅಯೋನ್ ಅಂತ ಕೇಳಿ ಲೋಹ ಅಂತ ಕೇಳಿ ಕ್ಲೋರೋಫಿಲ್ನಲ್ಲಿ ಇರೋದು ಮ್ಯಾಗ್ನೀಷಿಯಂ ಎಂ ಜಿ ಆಗಿರತ್ತೆ ಮ್ಯಾಂಗನೀಸ್ ನ ಸಿಂಬಲ್ ಎಮ್ ಎನ್ನು ಮೆಗ್ನೀಶಿಯಂ ಸಿಂಬಲ್ ಎಮ್ ಜಿ ಆಗಿರುತ್ತೆ ಮೆಗ್ನೀಶಿಯಂ ಕಂಡು ಬರುತ್ತೆ ಇವುಗಳಲ್ಲಿ ಯಾವುದು ತಪ್ಪು ಯಾವುದು ಸರಿಯಾಗಿ ಜೋಡಣೆ ಆಗಿಲ್ಲ ಬಣ ಕಾಪರ್ ಸಲ್ಫೇಟು ಬೇರಿಯಂ ಸಲ್ಫೇಟ್ ಸಿಲ್ವರ್ ಕ್ಲೋರೈಡು ಫರಸ್ ಸಲ್ಫೇಟ್ ಅಂತ ಹೇಳ್ತಾ ಇದ್ದಾರೆ ಕಾಪರ್ ಸಲ್ಫೇಟ್ ಅಂತೂ ಗೊತ್ತಿರುತ್ತೆ ಎಲ್ಲಾರ್ಗು ಗೊತ್ತಿರಬೇಕು ಕಾಪರ್ ಸಲ್ಫೇಟ್ ನೀಲಿ ಆಗಿರುತ್ತೆ ನೋಡಿ ಪಟಾಕಿಗಳಲ್ಲಿ ಬಣ್ಣ ನೀಡೋದು ದೇರ್ ಇಸ್ ಅ ಡಿಫರೆನ್ಸ್ ಅಲ್ಲಿ ಬೇರಿಯಂ ಕ್ಲೋರೈಡು ಬೇರಿಯಂ ಸಲ್ಫೇಟ್ ಅಲ್ಲ ಬೇರಿಯಂ ಕ್ಲೋರೈಡು ಗ್ರೀನ್ ಕಲರ್ ಕೊಡುತ್ತೆ ನಿಜ ಬಟ್ ಇಲ್ಲಿ ಕೊಟ್ಟಿರುವಂತದ್ದು ಬೇರಿಯಂ ಸಲ್ಫೇಟ್ ಆ ಕೆಮಿಕಲ್ ಕೇಳ್ತಾ ಇದ್ದಾರೆ ಪಟಾಕಿದೆಲ್ಲ ಕೇಳ್ತಾ ಇರುವಂತದ್ದು ಓಕೆನಾ ಕಾಪರ್ ಸಲ್ಫೇಟ್ ನೀಲಿ ಹೌದು ಬೇರಿಯಂ ಸಲ್ಫೇಟ್ ಬಿಳಿ ಹೌದು ಸಿಲ್ವರ್ ಕ್ಲೋರೈಡ್ ಗ್ರೇ ಅಲ್ಲ ವೈಟು ಬೂದು ಬಣ್ಣ ಅಲ್ಲ ಗ್ರೇ ಕಲರ್ ಅಲ್ಲ ಬಿಳಿ ಬಣ್ಣ ಇರುತ್ತೆ ಸಿಲ್ವರ್ ಕ್ಲೋರೈಡು ಎ ಜಿ ಸಿಲ್ವರ್ ಬೂದು ಬಣ್ಣ ಹೊಂದಿಲ್ಲ ವೈಟ್ ಕಲರ್ ಇರುತ್ತೆ ಫೆರ ಸಲ್ಫೇಟ್ ಗ್ರೀನ್ ಇರುತ್ತೆ ಕಾಪರ್ ಸಲ್ಫೇಟ್ ಬ್ಲೂ ಇನ್ ಕಲರ್ ಹೌದು ಬೇರಿಯಂ ಸಲ್ಫೇಟ್ ವೈಟ್ ಅಥವಾ ಯಲ್ಲೋಯಿಶ್ ವೈಟ್ ಕೊಟ್ಟಿದ್ದಾರೆ ಸರಿ ಸಿಲ್ವರ್ ಕ್ಲೋರೈಡ್ ವೈಟ್ ಕೊಡಬೇಕಾಗಿತ್ತು ಗ್ರೇ ಕೊಟ್ಬಿಟ್ಟಿದ್ದಾರೆ ತಪ್ಪಾಗಿದೆ ಆಪ್ಷನ್ ಸಿ ಉತ್ತರ ಆಗಿರುತ್ತೆ ಫೆರಸ್ ಸಲ್ಫೇಟ್ ಲೈಟ್ ಗ್ರೀನ್ ಕಲರ್ ಇರುತ್ತೆ ಬೆಳಕಿನ ವೇಗ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಬೆಳಕಿನ ವೇಗ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ದ ಲೈಟ್ ಇಯರ್ ಬೆಳಕಿನ ಜ್ಯೋತಿರ್ವರ್ಷದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಲೈಟ್ ಇಯರ್ ಜ್ಯೋತಿರ್ವರ್ಷ ಬೆಳಕು ಒಂದು ವರ್ಷದಲ್ಲಿ ವ್ಯಾಕ್ಯೂಮ್ ನಿರ್ವಾತದಲ್ಲಿ ಎಷ್ಟು ದೂರ ಟ್ರಾವೆಲ್ ಆಗುತ್ತೋ ಅದು ಒಂದು ಲೈಟ್ ಇಯರ್ ಒಂದು ಲೈಟ್ ಇಯರ್ ಸಿಕ್ಸ್ ಟ್ರಿಲಿಯನ್ ಕಿಲೋಮೀಟರ್ ಆಗಿರುತ್ತೆ ಅಂತ ತಿಳ್ಕೊಂಡ್ವಿ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಈ ಲ್ಯಾಕ್ ಕಿಲೋಮೀಟರ್ ಪರ್ ಸೆಕೆಂಡ್ ಏನಂತ ಹೇಳ್ಬೋದು ಲಕ್ಷ ಅಂದ್ರೆ ಟೆನ್ ಪವರ್ ಫೈವ್ ತ್ರೀ ಇಂಟು ಟೆನ್ ಪವರ್ ಫೈವ್ ಕಿಲೋಮೀಟರ್ ಪರ್ ಸೆಕೆಂಡ್ ಅಥವಾ ತ್ರೀ ಇಂಟು ಟೆನ್ ಪವರ್ ಐಟ್ ಮೀಟರ್ ಪರ್ ಸೆಕೆಂಡ್ ತ್ರೀ ಇಂಟು ಟೆನ್ ಪವರ್ ಏಟ್ ಮೀಟರ್ ಪರ್ ಸೆಕೆಂಡ್ ಕೊಡಬೇಕಾಗಿತ್ತು ತ್ರೀ ಇಂಟು ಟೆನ್ ಪವರ್ ಫೈವ್ ಕಿಲೋಮೀಟರ್ ಪರ್ ಸೆಕೆಂಡ್ ಕೊಡಬೇಕಾಗಿತ್ತು ಸೊ ಆಪ್ಷನ್ ಎ ಮತ್ತೆ ಆಪ್ಷನ್ ಸಿ ತಪ್ಪು ಆಪ್ಷನ್ ಬಿ ಕರೆಕ್ಟ್ ಆಗಿರುತ್ತೆ ತ್ರೀ ಇಂಟು ಟೆನ್ ಪವರ್ ಫೈವ್ ಕಿಲೋಮೀಟರ್ ಪರ್ ಸೆಕೆಂಡ್ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಆಪ್ಷನ್ ಬಿ ಸರಿ ಆಗಿರುತ್ತೆ ತ್ರೀ ಇಂಟು ಟೆನ್ ಪವರ್ ಏಯ್ಟ್ ಕೊಟ್ಟಿದ್ರೆ ಮೀಟರ್ ಪರ್ ಸೆಕೆಂಡ್ ಕೊಡಬೇಕಾಗಿತ್ತು ನೋಡಿ ಇಂಪಾರ್ಟೆಂಟ್ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಲಕ್ಷಕ್ಕೆ ಎಷ್ಟು ಸೊನ್ ಐತ್ ಸೊನೈತಾನೆ ತ್ರೀ ಇಂಟು ಟೆನ್ ಪವರ್ ಫೈವ್ ಕಿಲೋಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಯೂನಿಟ್ ನೋಡ್ಕೊಳ್ಬೇಕು ಆಪ್ಷನ್ ಬಿ ಸರಿಯಾಗಿದೆ ಆಪ್ಷನ್ ಬಿ ಇವುಗಳಲ್ಲಿ ಯಾವುದು ಅಂತಸ್ರಾವಕ ಗ್ರಂಥಿ ಆಗಿದೆ ಅಂತ ಕೇಳ್ತಾ ಇದಾರೆ ಅಂತಸ್ರಾವಕ ಗ್ರಂಥಿ ಥೈರಾಯ್ಡು ಸೆಬಾಶಿಯಸ್ ಲ್ಯಾಕಿಮಲ್ ಗ್ಲಾಂಡು ಸಲೈವರಿ ಗ್ಲ್ಯಾಂಡ್ ಅಂತ ಹೇಳ್ತಾ ಇದಾರೆ ಗೂಗಲ್ ಸ್ಟೋರಿಗೆ ಹೋದ್ರೆ ವಾಟ್ಸಪ್ಪು ಫೇಸ್ಬುಕ್ ಮೆಸೆಂಜರು ಇನ್ಸ್ಟಾಗ್ರಾಮ್ ಅಂತ ಹಲವಾರು ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡ್ಕೊಂಡು ಫ್ರೀ ಆಗಿದ್ದಾಗ ಊಟ ತಿಂಡಿ ಇಂಡಿಯಾ ಅಂತ ಮಾತಾಡೋರಂತೆ ಇವಾಗ ಆನ್ಸರ್ ಮಾಡ್ತಾ ಬನ್ನಿ ಲೈವ್ ಚಾಟ್ ಅಲ್ಲಿ ಎಂಡೋಕ್ರೀನ್ ಗ್ಲ್ಯಾಂಡ್ ಅಂತಸ್ರಾವಕ ಗ್ರಂಥಿ ಡಕ್ಟ್ಲೆಸ್ ಗ್ಲ್ಯಾಂಡ್ ಆಗಿರುತ್ತೆ ಎಂಡೋಕ್ರೀನ್ ಗ್ಲಾಂಡ್ ಅಂತಾರೆ ಡಕ್ಲೆಸ್ ನಾಡಿಯ ಅಲ್ಲದ ನಿರ್ನಾಳ ಗ್ರಂಥಿ ಅಂತ ಕೂಡ ಕರೀತಾರೆ ಥೈರಾಯ್ಡ್ ಗ್ಲಾಂಡು ನಿರ್ನಾಳ ಗ್ರಂಥಿ ಅಂತಸ್ರಾವಕ ಗ್ರಂಥಿ ಆಗಿರುತ್ತೆ ಲಿಸ್ಟ್ ಒಂದ್ಸಲ ನೋಡ್ಕೊಂಡ್ಬಿಡೋಣ ಅಂತಸ್ರಾವಕ ಗ್ರಂಥಿಗಳದ್ದು ನೋಡಿ ಬ್ರೈನ್ ಅಲ್ಲಿ ಪಿಟ್ಯುಟರಿ ಗ್ಲ್ಯಾಂಡು ಪೀನಿಯಲ್ ಗ್ಲ್ಯಾಂಡು ಹೈಪೋಥಲಾಮಸ್ ಕಂಡು ಬರುತ್ತ ಪಿಟ್ಯುಟರಿ ಪೀನಿಯಲು ಹೈಪೋಥಲಾಮಸ್ ನೆಕ್ ಪೋರ್ಷನ್ ಅಲ್ಲಿ ಥೈರಾಯ್ಡ್ ಗ್ಲ್ಯಾಂಡು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡು ಕಂಡು ಬರುತ್ತೆ ಚೆಸ್ಟ್ ಕ್ಯಾವಿಟಿ ಎದೆಯ ಕುಹರದಲ್ಲಿ ಥೈಮಸ್ ಗ್ಲ್ಯಾಂಡ್ ಕಂಡು ಬರುತ್ತ ಆಮೇಲೆ ಹೊಟ್ಟೆ ಕೆಳಗೆ ಸ್ವಲ್ಪ ಹಿಂದೆ ಮಿಶ್ರ ಗ್ರಂಥಿ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರೀತಾರೆ ಎಂಡೋಕ್ರೀನ್ ಗ್ಲ್ಯಾಂಡ್ ತರನು ಬಿಹೇವ್ ಮಾಡುತ್ತೆ ಎಕ್ಸೋಕ್ರೀನ್ ಗ್ಲ್ಯಾಂಡ್ ತರನು ಬಿಹೇವ್ ಮಾಡುತ್ತೆ ನಾಳಿಯ ಗ್ರಂಥಿ ನಿರ್ನಾಳ ಗ್ರಂಥಿ ಎರಡೂ ತರ ಪ್ಯಾಂಕ್ರಿಯಾಸ್ ಮೇದೋಜಿರಕ ಗ್ರಂಥಿ ಆಮೇಲೆ ಎರಡು ಮೂತ್ರ ಪಿಂಡದ ಮೇಲೆ ಕಿರೀಟದ ರೀತಿಯ ರಚನೆ ಯಾವುದು ಅಡ್ರಿನಲ್ ಗ್ರಂಥಿ ಕಂಡು ಬರುತ್ತೆ ನಂತರ ಪುರುಷನಲ್ಲಿ ಟೆಸ್ಟಿಸ್ ಋಷಣ ಮಹಿಳೆಯಲ್ಲಿ ಓವರಿ ಅಂಡಾಶಯ ಕಂಡು ಬರುತ್ತಿವೆಲ್ಲ ಕೂಡ ಅಂತಸ್ರಾವಕ ಗ್ರಂಥಿಗಳು ಥೈರಾಯ್ಡ್ ಗ್ರಂಥಿ ಅಂತಸ್ರಾವಕ ಗ್ರಂಥಿ ಎಂಡೋಕ್ರೀನ್ ಗ್ಲಾಂಡ್ ಆಗಿರುತ್ತೆ ಸರ್ ಲ್ಯಾಕ್ರಿಮಲ್ ಗ್ರಂಥಿ ಗೊತ್ತು ಕಣ್ಣೀರು ಪ್ರೊಡ್ಯೂಸ್ ಮಾಡೋದು ಲಾಲಾರಸದ ಗ್ರಂಥಿ ಗೊತ್ತು ಸಲೈವಾ ಪ್ರೊಡ್ಯೂಸ್ ಮಾಡೋದು ಇದ್ಯಾವ್ದು ಇದು ಸೆಬಾಶಿಯಸ್ ಗ್ಲಾಂಡು ತಲೆ ಕೂದಲು ಇರುತ್ತಲ್ವಾ ಅಲ್ಲಿ ಆ ಭಾಗದಲ್ಲಿ ಕಂಡು ಬರ್ತಾ ಇದೆ ತುಂಬಾ ಚಿಕ್ಕದಾಗಿರುವಂತಹ ಗ್ರಂಥಿ ನಮ್ಮ ಕೂದಲಿನ ಹೇರ್ ಫಾಲಿಕಲ್ ಆ ಬೇರಿರುತ್ತಲ್ವಾ ಅಲ್ಕೊಂಡು ಬರುತ್ತೆ ಸ್ವಲ್ಪ ಆಯಿಲ್ ಸಕ್ರೀಟ್ ಮಾಡ್ತಾ ಇದೆ ನಮ್ಮ ಸ್ಕ್ಯಾಲ್ಪನ್ನು ಸ್ವಲ್ಪ ಆಯಿಲಿ ವೆಟ್ ಆಗಿಡೋಣ ಡ್ರೈ ಔಟ್ ಆಗೋದಕ್ಕೆ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಆ ಸೆಬಮ್ ಅನ್ನ ಸಕ್ರೀಟ್ ಮಾಡ್ತಾ ಇರುತ್ತೆ ಸೆಬಮ್ ಅನ್ನುವಂತಹ ಆಯಿಲಿ ಸಬ್ಸ್ಟೆನ್ಸ್ ಅನ್ನ ಸಕ್ರೀಟ್ ಮಾಡ್ತಾ ಇರುತ್ತೆ ಸೆಬೇಷಿಯಸ್ ಗ್ಲಾಂಡು ಡ್ರೈ ಆಗದೆ ಇರೋ ಥರ ನೋಡ್ಕೊಳ್ತಾ ಇರುತ್ತೆ ಸ್ಕ್ಯಾಲ್ಪನ್ನು ಇವುಗಳಲ್ಲಿ ತಪ್ಪಾದುದನ್ನು ಆರಿಸಿ ಚೂಸ್ ದ ಇನ್ಕರೆಕ್ಟ್ ಒನ್ ಅಂತ ಹೇಳ್ತಾ ಇದ್ದಾರೆ ಥರ್ಮೋ ಡೈನಮಿಕ್ ಟೆಂಪರೇಚರ್ ಕೆಲ್ವೆನ್ ಅಮೌಂಟ್ ಆಫ್ ಅ ಸಬ್ಸ್ಟೆನ್ಸ್ ಮೋಲ್ ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್ ಲ್ಯುಮಿನಸ್ ಇಂಟೆನ್ಸಿಟಿ ಆಲ್ ಬಿಡೋ ಅಂತ ಹೇಳ್ತಾ ಇದ್ದಾರೆ ಸೆವೆನ್ ಫಂಡಮೆಂಟಲ್ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಇದಂಟ್ಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ಏಳು ಮೂಲಭೂತ ಪ್ರಮಾಣಗಳು ಇಲ್ಲಿ ನಾಲ್ಕು ಕೊಟ್ಟಿದ್ದಾರೆ ಮಿಕ್ಕಿರೋದ್ ಮೂರು ಯಾವ್ದು ಹೇಳ್ಬಿಡಿ ಹಂಗೆ ಬರ್ಕೊಂಬಿಡೋಣ ಡಿಸ್ಟೆನ್ಸ್ ದೂರದ ಎಸ್ಐ ಘಟಕ ಮೀಟರ್ ಡಿಸ್ಟೆನ್ಸ್ ನ ಟು ಮೀಟರ್ ಆಮೇಲೆ ಸಮಯದ ಹೆಸರು ಘಟಕ ಸೆಕೆಂಡ್ ಟೈಮ್ ನ ಟು ಸೆಕೆಂಡ್ ಆಗಿರುತ್ತ ಮಾಸ ದ್ರವ್ಯ ರಾಶಿಯ ಹೆಸರು ಘಟಕ ಕೆ ಜಿ ಆಗಿರುತ್ತೆ ಮಾಸ್ ನ ಟು ಕೆ ಜಿ ಆಗಿರುತ್ತೆ ಟೆಂಪರೇಚರ್ ನ ಟು ಕೆಲ್ವಿನ್ ಸರಿ ಇದೆ ಅಮೌಂಟ್ ಆಫ್ ಎ ಸಬ್ಸ್ಟೆನ್ಸಿನ ಎಸ್ ಇಟ್ಟು ಮೋಲ್ ಸರಿ ಇದೆ ಒಂದು ಮೋಲ್ ಅಂತ ಹೇಳಿದ್ರೆ ಸಿಕ್ಸ್ ಪಾಯಿಂಟ್ ಝೀರೋ ಟು ತ್ರೀ ಇಂಟು ಟೆನ್ ಫೋರ್ ಟ್ವೆಂಟಿ ತ್ರೀ ಅವಾಗ ಸಂಖ್ಯೆ ಇದೆ ಅಲ್ವಾ ಅಷ್ಟು ಸಿಕ್ಸ್ ಪಾಯಿಂಟ್ ಝೀರೋ ಟು ತ್ರೀ ಇಂಟು ಟೆನ್ ಫೋರ್ ಟ್ವೆಂಟಿ ತ್ರೀ ಆಗಿರುತ್ತೆ ಇನ್ನು ಎಲೆಕ್ಟ್ರಿಕ್ ಕರೆಂಟಿನ ಎಸೈನ್ ಆಂಪಿಯರ್ ಆಗಿದೆ ಲ್ಯೂಮಿನಸ್ ಇಂಟೆನ್ಸಿಟಿ ಎಸ್ ಇಟ್ಟು ಆಲ್ ಬಿಡೋ ಅಲ್ಲ ಲುಮಿನಸ್ ಇಂಟೆನ್ಸಿಟಿ ಅಸೈನ್ ಇಟ್ಟು ಕ್ಯಾಂಡಲ್ ಆಗಿರುತ್ತೆ ಲ್ಯೂಮಿನಸ್ ಇಂಟೆನ್ಸಿಟಿ ಅಸೈನ್ ಇಟ್ಟು ಕ್ಯಾಂಡಲ್ ಆಗಿರುತ್ತೆ ಕ್ಯಾಂಡಲ ಆಗಿರುತ್ತ ಆಲ್ ಬಿಡು ಅಂತ ಹೇಳಿದ್ರ ಯಾವ್ದಾದ್ರೂ ಸರ್ಫೇಸ್ ನ ಮೇಲೆ ಬೀಳುವ ಬೆಳಕನ್ನ ಎಷ್ಟು ಪ್ರತಿಶತ ಪ್ರತಿಫಲನಗೊಳಿಸುತ್ತೆ ಅದು ಆ ರಿಫ್ಲೆಕ್ಟ್ ಮಾಡುವಂತಹ ಬೆಳಕಿನ ಪ್ರಮಾಣ ಪ್ರತಿಫಲನ ಆಗುವಂತಹ ಬೆಳಕಿನ ಪ್ರಮಾಣ ಈಗ ನಮ್ಮ ಹಿಮಾಲಯ ಬೆಟ್ಟದ ಮೇಲಿರೋ ಹಿಮ ಒಂದೇ ದಿನ ಕರಗಲ್ಲ ಯಾಕೆ ಆಲ್ಬಿಡೋ ಎಫೆಕ್ಟ್ ಎಫೆಕ್ಟು ಲೈಟನ್ನು ರಿಫ್ಲೆಕ್ಟ್ ಮಾಡುತ್ತೆ ಚೆನ್ನಾಗಿ ಪ್ರತಿಫಲನಗೊಳಿಸುತ್ತೆ ಅದಕ್ಕೆ ಒಂದೇ ದಿನ ಕರಗ್ತಾ ಇಲ್ಲ ಹಿಮ ಆ ಆಲ್ಬಿಡೋ ಅಂತ ಹೇಳಿದ್ರೆ ಎಷ್ಟು ಲೈಟನ್ನು ಲೈಟ್ ಜೊತೆಗೆ ಹೀಟ್ ಇರುತ್ತಲ್ಲ ಅದನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ರಿಫ್ಲೆಕ್ಟ್ ಮಾಡಿದ್ರೆ ಆಲ್ಬಿಡೋ ಒನ್ ತರ್ಟಿ ಪರ್ಸೆಂಟ್ ರಿಫ್ಲೆಕ್ಟ್ ಮಾಡಿದ್ರೆ ಆಲ್ಬಿಡೋ ಪಾಯಿಂಟ್ ತ್ರೀ ಆ ಥರ ಆಲ್ಬಿಡೋ ರಿಫ್ಲೆಕ್ಟ್ ಮಾಡೋದು ಮರೀಚಿಕೆ ಎನ್ನುವುದು ಯಾವುದರ ಪರಿಣಾಮ ಅಂತ ಕೇಳ್ತಾ ಇದಾರೆ ಮಿರಾಜ್ ಮರೀಚಿಕೆ ಬಿಸಿಲು ಕುದುರೆ ಅಂತ ಕೂಡ ಕರೀತಾರೆ ಡಿಸ್ಪರ್ಷನ್ ಆಫ್ ಲೈಟ್ ಬೆಳಕಿನ ಪ್ರಸರಣ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೆಳಕಿನ ಚದುರುವಿಕೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಡಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳ್ತಾ ಇದಾರೆ ಕ್ಲಾಸ್ ಇನ್ ಕೇಸ್ ನೋಡಕ್ ಆಗಿಲ್ಲ ಅಂದ್ರೆ ರೆಕಾರ್ಡೆಡ್ ನೋಡಬಹುದು ರೆಕಾರ್ಡೆಡ್ ನೋಡಿ ಮರೀಚಿಕೆ ಮಿರಾಜ್ ಫಾರ್ಮೇಶನ್ ಆಗ್ತಾ ಇದೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಎಫೆಕ್ಟ್ ಆಗಿರುತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸಂಪೂರ್ಣ ಆಂತರಿಕ ಪ್ರತಿಫಲನ ವಜ್ರ ಹೊಳೆಯೋ ರೀತಿ ಕಾಣಿಸೋದು ಕೂಡ ಇದೆ ಪರಿಣಾಮದಿಂದ ಹೊಳೆಯುತ್ತೆ ಕೂಡ ಹಾಗೆ ಆಪ್ಟಿಕಲ್ ಫೈಬರ್ ದ್ಯುತಿ ತಂತು ಇದೆ ವಿದ್ಯಮಾನದ ಮೇಲೆ ಕೆಲಸ ಮಾಡುತ್ತೆ ದ್ಯುತಿ ತಂತು ಲಾಸ್ಟ್ ಸಂಡೇ ನಡೆದಂತ ಪಿ ಸಿ ಎಕ್ಸಾಮ್ ಪೇಪರ್ ಇದು ಓಝೋನ್ ಪ್ರಧಾನವಾಗಿ ಯಾವ ಲೇಯರ್ ಆಫ್ ಅಟ್ಮಾಸ್ಪಿಯರ್ನಲ್ಲಿ ಕಂಡುಬರುತ್ತೆ ನಾನು ನೆನ್ಪಿಟ್ಕೊಳ್ಳೋದಕ್ಕೆ ನಮ್ಮಮ್ಮನ ಹೆಸರು ಟಿ ಎಸ್ ಮಂಜುಳಾ ಅಂತ ಟಿ ಎಸ್ ಅನ್ ಎನರ್ಜಿ ಅಂತ ನೆನ್ಪಿಟ್ಕೊಂಡಿದ್ದೀನಿ ನನಗೆ ಎನರ್ಜಿ ಅಂತ ಟ್ರೋಪೋಸ್ಪಿಯರ್ ಸ್ಟ್ರಾಟೋಸ್ಪಿಯರ್ ಮೀಸೋಸ್ಪಿಯರ್ ಥರ್ಮೋಸ್ಪಿಯರ್ ಎಕ್ಸೋಸ್ಪಿಯರ್ಗಳು ಕಂಡು ಬರುತ್ತಲ್ವಾ ಟ್ರೋಪೋಸ್ಪಿಯರು ಸ್ಟ್ರಾಟೋಸ್ಪಿಯರು ಮೀಸೋಸ್ಪಿಯರು ಥರ್ಮೋಸ್ಪಿಯರು ಎಕ್ಸೋಸ್ಪಿಯರ್ ಅಂತ ಆ ಸ್ಟ್ರಾಟೋಸ್ಪಿಯರ್ ನಲ್ಲಿ ಸ್ಟ್ರಾಟೋಸ್ಪಿಯರ್ ನಲ್ಲಿ ಓಝೋನ್ ಲೇಯರ್ ಕಂಡು ಬರುತ್ತೆ ಸ್ಟ್ರಾಟೋಸ್ಪಿಯರ್ ನಲ್ಲಿ ಕಂಡು ಬರುತ್ತೆ ಯಾರಾದರೂ ಏನಾದರೂ ಡೌಟ್ ಕೇಳ್ತಾ ಇದ್ದಾರಾ ಅಂತ ಕಮೆಂಟ್ ಸೆಕ್ಷನ್ ನೋಡಿದ್ರೆ ಕಾಫಿ ಆಯ್ತಾ ತಿಂಡಿ ಆಯ್ತಾ ಹಂಗಂತ ಹಿಂಗಂತೆ ಕತೆ ಪುರಾಣನೇ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಹೇಳ್ದೆ ಫ್ರೀ ಆಗಿದ್ದಾಗ ಆಮೇಲೆ ಫೋನ್ ಮಾಡ್ಕೊಂಡು ಅಥವಾ ವಾಟ್ಸಪ್ಪಲ್ಲೋ ಅಲ್ಲೋ ಫೇಸ್ಬುಕ್ ಮೆಸೇಜ್ ಮಾಡ್ಕೊಂಡು ಮಾತಾಡೋರು ಅಂತ ಇವಾಗ ಕ್ಲಾಸ್ ಕೇಳಿ ಬೇರೆಯವ್ರಿಗೂ ಡಿಸ್ಟ್ರಾಕ್ಷನ್ ಆಗಬಾರ್ದಲ್ವಾ ಅದಕ್ಕೆ ಓಝೋನ್ ಲೇಯರ್ ಸ್ಟಾಟೋಸ್ಪಿಯರ್ ನಲ್ಲಿ ಕಂಡು ಬರುತ್ತಾ ಓಝೋನ್ ಲೇಯರ್ ಥಿಕ್ನೆಸ್ಸನ್ನು ಡಾಪ್ಸನ್ ಮಾನದಲ್ಲಿ ಹೇಳ್ತಾರೆ ತ್ರೀ ಹಂಡ್ರೆಡ್ ಡಾಪ್ಸನ್ ಮುನ್ನೂರು ಡಾಪ್ಸನ್ ಆಗಿರುತ್ತೆ ತ್ರೀ ಹಂಡ್ರೆಡ್ ಡಾಪ್ಸನ್ ಅಥವಾ ಮಿಲಿಮೀಟರ್ ಹೇಳಿದ್ರೆ ಮೂರು ಮಿಲಿಮೀಟರ್ ಆಗಿದೆ ತ್ರೀ ಎಮ್ ಎಮ್ ಥಿಕ್ನೆಸ್ ಕಂಡು ಬರುತ್ತೆ ಯೂಟ್ಯೂಬ್ ಇದು ಬ್ಲಾಕ್ ಮಾಡೋಕೆ ಬರೋದಿಲ್ಲ ಎರಡು ಪರಮಾಣುಗಳಿಂದ ಎಲೆಕ್ಟ್ರಾನ್ ಮತ್ತೆ ಬ್ಲಾಕ್ ಮಾಡೋಂಥದ್ದು ಏನು ತೊಂದರೆ ಏನಿಲ್ಲ ಏನೋ ಮಾತಾಡ್ತಾ ಇರ್ತಾರೆ ತೊಂದರೆ ಇಲ್ಲ ಬಟ್ ಆರಾ ಮತ್ತು ಎಲ್ಲರೂ ಮಾತಾಡ್ತಾ ಇದ್ರೆ ಮತ್ತೆ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಬಿಟ್ಟು ಕ್ಲಾಸ್ ಕೇಳಿ ಎರಡು ಪರಮಾಣುಗಳಿಂದ ಎಲೆಕ್ಟ್ರಾನ್ ಜೋಡಿಯ ಸಮಾನ ಹಂಚಿಕೆಯನ್ನು ಒಳಗೊಂಡಿರುವ ರಾಸಾಯನಿಕ ಬಂಧವನ್ನು ಏನಂತ ಕರೀತಾರೆ ನನ್ನ ಹತ್ರ ಎಲೆಕ್ಟ್ರಾನ್ ಇದೆ ನಿಮ್ಮ ಹತ್ರ ಎರಡು ಎಲೆಕ್ಟ್ರಾನ್ ಇದೆ ಈ ಎರಡರ ನಡುವೆ ಬಾಂಡ್ ಕ್ರಿಯೇಟ್ ಆದರೆ ಎರಡೆರಡು ಎಲೆಕ್ಟ್ರಾನ್ ಗಳ ಪೈರ್ ಆಫ್ ಎಲೆಕ್ಟ್ರಾನ್ಸ್ ನಡುವೆ ಬಾಂಡ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಕೋವೆಲೆಂಟ್ ಬಾಂಡ್ ಆಗಿರುತ್ತೆ ಕೋವೆಲೆಂಟ್ ಬಾಂಡ್ ಆಗಿರುತ್ತೆ ಕೋವೆಲೆಂಟ್ ಬಾಂಡ್ ಆಗಿದೆ ವೆಲೆನ್ಸಿಯಲ್ಲಿರುವಂತಹ ಎರಡೆರಡು ಎಲೆಕ್ಟ್ರಾನ್ ತಮ್ ತಮ್ ನಡುವೆನ ಬಾಂಡ್ ಕ್ರಿಯೇಟ್ ಮಾಡ್ಕೊಂಡಿರುವಂತದ್ದು ಆಗಿರುತ್ತೆ ಕೆಳಗಿನವುಗಳಲ್ಲಿ ಯಾವುದು ಎ ಗ್ರಾನುಲೋಸೈಟ್ ಆಗಿದೆ ಅಂತ ಕೇಳ್ತಾ ಇದಾರೆ ಎ ಗ್ರಾನುಲೋಸೈಟ್ ನ್ಯೂಟ್ರೋಫಿಲ್ ಲಿಂಫೋಸೈಟು ಬ್ಯಾಸೋಫಿಲ್ಲು ಎಸನೋಫಿಲ್ ನೋಡಿ ಥಿಯರಿ ಕ್ಲಾಸ್ ಡಿಸ್ಕಸ್ ಮಾಡ್ಕೊಂಡಿದೀವಿ ಬ್ಲಡ್ ರಕ್ತ ತಿಳ್ಕೊಳ್ಬೇಕಾದ್ರೆ ಬ್ಲಡ್ ಚಾಪ್ಟರ್ನಲ್ಲಿ ಬ್ಲಡ್ ಚಾಪ್ಟರ್ ಡಿಸ್ಕಸ್ ಮಾಡಿಕೊಂಡಿದ್ದೀವಿ ಬ್ಲಡ್ ಚಾಪ್ಟರ್ ಗ್ರಾನುಲ್ಸ್ ಹೊಂದಿದ್ರೆ ಗ್ರಾನುಲೋಸೈಟು ಇಲ್ಲ ಅಂತ ಹೇಳಿದ್ರೆ ಎ ಗ್ರಾನುಲೋಸೈಟು ಇದ್ರೆ ಗ್ರಾನುಲೋಸೈಟು ಇಲ್ಲ ಅಂದ್ರೆ ಎ ಗ್ರಾನುಲೋಸೈಟು ಲಿಂಫೋಸೈಟ್ ಹಾಗೂ ಮೋನೋಸೈಟ್ ಮಾತ್ರ ಎ ಗ್ರಾನುಲೋಸೈಟ್ಸ್ ಆಗಿರುತ್ತೆ ಲಿಂಫೋಸೈಟು ಎಂಟರ್ ಆಗುವ ಹಾನಿಕಾರಕ ಸೂಕ್ಷ್ಮಣಜೀವಿ ಎಕ್ಸೆಟ್ರಾ ಅದನ್ನು ಕೊಲ್ಲುವಂಥದ್ದು ಎ ಗ್ರಾನುಲೋಸೈಟ್ ಆಗಿರುತ್ತೆ ಲಿಂಫೋಸೈಟ್ ಮತ್ತೆ ಮೋನೋಸೈಟ್ಗಳು ವೈಟ್ ಬ್ಲಡ್ ಸೆಲ್ ಬಿಳಿ ರಕ್ತ ಕಣಗಳ ಕೆಲಸ ಏನು ಸೋಲ್ಜರ್ಸ್ ಆಫ್ ಹ್ಯೂಮನ್ ಬಾಡಿ ಅಂತ ಕರೀತಾರೆ ಹೌದಲ್ವಾ ಸೋಲ್ಜರ್ಸ್ ಆಫ್ ಹ್ಯೂಮನ್ ಬಾಡಿ ಅಂತ ಕರೆಯಲಾಗ್ತಾ ಇದೆ ವೈಟ್ ಬ್ಲಡ್ ಸೆಲ್ಸ್ ಅನ್ನ ಇವುಗಳನ್ನ ಲ್ಯೂಕೋಸೈಟ್ ಅಂತ ಕೂಡ ಕರೀತಾರೆ ಲ್ಯೂಕೋ ಅಂದ್ರೆ ಕಲರ್ಲೆಸ್ ಬಣ್ಣ ರಹಿತ ಯಾವುದೇ ಬಣ್ಣ ನೀಡುವ ವರ್ಣಕ ಹೊಂದಿಲ್ಲದಂತಹ ಜೀವಕೋಶ ಲ್ಯೂಕೋಸೈಟ್ಸ್ ಆಗಿರುತ್ತೆ ನಾಲ್ಕು ಸಾವಿರದಿಂದ ಹನ್ನೊಂದು ಸಾವಿರ ಸೆಲ್ಸ್ ಪರ ಮೈಕ್ರೋ ಅಷ್ಟು ಕಂಡು ಬರುತ್ತೆ ಸಂಖ್ಯೆ ಹದ್ಮೂರಿಂದ ಇಪ್ಪತ್ತು ದಿನ ಜೀವಿತಾವಧಿಯನ್ನ ಲೈಫ್ ಸ್ಪ್ಯಾನ್ ಅನ್ನ ಹೊಂದಿದೆ ಗ್ರಾನುಲೋಸೈಟ್ ಮತ್ತು ಎಗ್ರಾನುಲೋಸೈಟ್ ಅಂತ ಎರಡು ವಿಧಗಳಿದೆ ಗ್ರಾನುಲೋಸೈಟ್ಸ್ ಯಾವುದು ನ್ಯೂಟ್ರೋಫಿಲು ಇಸುನೋಫಿಲು ಬ್ಯಾಸೋಫಿಲ್ಲು ಗ್ರಾನುಲೋಸೈಟ್ಸ್ ಆಗಿರುತ್ತೆ ಹಾಗೆ ಲಿಂಫೋಸೈಟು ಮೋನೋಸೈಟು ಎಗ್ರಾನುಲೋಸೈಟ್ಸ್ ಆಗಿರುತ್ತೆ ಎಂ ಎಲ್ ಎ ಮೊನೋಸೈಟು ಲಿಂಫೋಸೈಟು ಎಗ್ರಾನುಲೋಸೈಟ್ಸ್ ಆಗಿರುತ್ತೆ ಇನ್ನು ಬೆಂಜಿ ಜಿ ಬ್ಯಾಸೋಫಿಲ್ಲು ಇಸುನೋಫಿಲು ಗ್ರ್ಯಾನುಲೋಸೈಟ್ಸ್ ಆಗಿರುತ್ತೆ ಬೆಂಜಿ ಎಮ್ ಎಲ್ ಆಗಿರೋದು ನೆನ್ಪಿಟ್ಕೊಂಡಿರಿ ಬೇಕಾಗುತ್ತೆ ಎಕ್ಸಾಂಪಲ್ ಕೇಳಿದಾರೆ ನೋಡಿ ಥಿಯರಿ ಕ್ಲಾಸ್ ಡಿಸ್ಕಸ್ ಮಾಡಿಕೊಂಡಿದ್ವಿ ಸಾಕಿಷ್ಟು ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಫೋಟೋನ್ ಯಾವುದನ್ನ ಹೊಂದಿಲ್ಲ ಚಾರ್ಜು ಎನರ್ಜಿ ಮೊಮೆಂಟಮು ವೇಗ ಅಂತ ಹೇಳ್ತಾ ಇದಾರೆ ಫೋಟೋನ್ ಅಂದ್ರೆ ಒಂದು ಲೈಟ್ ಪಾರ್ಟಿಕಲ್ ಬೆಳಕಿನ ಕಿರಣ ದ್ರವ್ಯ ರಾಶಿಯನ್ನ ಹೊಂದಿಲ್ಲ ಹಾಗೆ ಮಾಸ್ ಅನ್ನ ಹೊಂದಿಲ್ಲ ಹಾಗೆ ಸಂತೋಷ ಚಾರ್ಜ್ ಅನ್ನ ಕೂಡ ಹೊಂದಿಲ್ಲ ಮಾಸ್ ಅಂಡ್ ಚಾರ್ಜ್ ಅನ್ನ ಹೊಂದಿರೋದಿಲ್ಲ ಫೋಟೋನ್ ಮಾಸ್ ಹಾಗೂ ಚಾರ್ಜ್ ಅನ್ನ ಹೊಂದಿಲ್ಲ ಮಾಸ್ ಅಂಡ್ ಚಾರ್ಜ್ ಅನ್ನ ಹೊಂದಿರೋದಿಲ್ಲ ಇಂಪಾರ್ಟೆಂಟ್ ತಿಳ್ಕೊಂಡಿರೋಣ ಫೋಟೋನ್ ನೋ ಚಾರ್ಜ್ ನೋ ಮಾಸ್ ಯಾವ್ದನ್ನು ಕೂಡ ಹೊಂದಿರೋದಿಲ್ಲ ಸ್ಪೀಡ್ ಆಫ್ ಲೈಟಲ್ಲಿ ಟ್ರಾವೆಲ್ ಆಗ್ತಾ ಇದೆ ಲೈಟ್ ಪಾರ್ಟಿಕಲ್ ಅಲ್ವಾ ಸ್ಪೀಡ್ ಆಫ್ ಲೈಟಲ್ಲಿ ಟ್ರಾವೆಲ್ ಆಗುತ್ತೆ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮು ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಲೈಟಿಗೆ ಮಾಧ್ಯಮದ ಅವಶ್ಯಕತೆ ಇದೆಯಾ ಟ್ರಾವೆಲ್ ಆಗೋದಕ್ಕೆ ಇಲ್ಲ ವ್ಯಾಕ್ಯೂಮಲ್ಲಿ ಕೂಡ ಲೈಟ್ ಟ್ರಾವೆಲ್ ಆಗುತ್ತೆ ಹೀಟ್ ರೇಡಿಯೇಷನ್ ರೂಪದಲ್ಲಿ ಟ್ರಾವೆಲ್ ಆಗುತ್ತೆ ವ್ಯಾಕ್ಯೂಮ್ ನಿರ್ವಾತದಲ್ಲಿ ಸಹ ಧನ್ಯವಾದ ಎಲ್ಲ ಸ್ನೇಹಿತರಿಗೆ ಕೂಡ ಮೊನ್ನೆ ನಡೆದಂಥ ಎಕ್ಸಾಮಿನೇಷನ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ಕೊಂಡಿದೀವಿ ನಾಳೆ ಕ್ಲಾಸ್ನಲ್ಲಿ ಏನೀ ಥರ ಇಂಪಾರ್ಟೆಂಟ್ ಆಗಿರುವ ಎಮ್ ಸಿ ಕ್ಯೂ ಸಾಲ್ವ್ ಮಾಡ್ಕೊಳ್ಳೋಣ ತ್ರೀ ಪಿ ಎಮ್ ಕ್ಲಾಸ್ ಇರುತ್ತೆ ಅಟೆಂಡ್ ಮಾಡ್ಕೊಳ್ಳಿ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಇದೆ ಹದಿನಾರನೇ ತಾರೀಖು ತನಕ ಸಿಕ್ಸ್ಟೀನ್ತ್ ತನಕ ಆಫರ್ ಇರುತ್ತೆ ಸಂಜಯ್ ಲೈವ್ ಅಥವಾ ಸಂಜಯ್ ಎಚ್ ಪಿ ರೆಫರಲ್ ಕೋಡ್ ಯೂಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಪ್ಪತ್ತು ದಿನಗಳ ಕ್ರಾಶ್ ಕೋರ್ಸ್ ಇಪ್ಪತ್ತ್ ಮೂರನೇ ತಾರೀಕಿಂದ ಶುರುವಾಗಿದೆ ಪಿ ಎಸ್ ಐ ಎಕ್ಸಾಮಿನೇಷನ್ಗೋಸ್ಕರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಸ್ಟೋರ್ ಕೋರ್ಸ್ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಟೆಂಡ್ ಮಾಡ್ಕೊಳ್ಬಹುದು ಎಲ್ಲ ಎಜುಕೇಟೆಡ್ಗಳ ಕ್ಲಾಸ್ ಸಿಗುತ್ತೆ ನಾನು ಅನ್ ಅಕಾಡೆಮಿ ಕರ್ನಾಟಕ ಪಿ ಎಸ್ ಸಿ ಕ್ಯಾಟಗರಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಕಂಪ್ಯೂಟರ್ ಲಿಟ್ರಸಿ ಕ್ಲಾಸ್ಗಳನ್ನು ತಗೊಳ್ತಾ ಇರ್ತೀನಿ ಹಾಗೆ ಕರ್ನಾಟಕ ಪಿ ಟೀಚಿಂಗ್ ಎಕ್ಸಾಮಿನೇಷನ್ಸ್ ಕ್ಯಾಟಗರಿಯಲ್ಲಿ ಕೂಡ ಹಲವಾರು ಜನ ನಮ್ಮ ಎಜುಕೇಟರ್ಸ್ ಕ್ಲಾಸಸ್ ತಗೊಳ್ತಾ ಇರ್ತಾರೆ ಪಿ ಎಸ್ ಸಿ ಬ್ಯಾಚ್ ಶೋ ಡಿಸೆಂಬರ್ ಆರಿಂದ ಶುರುವಾಗಿದೆ ಪಿ ಡಿ ಓ ಜಿ ಪಿ ಎಸ್ ಬ್ಯಾಚ್ ಡಿಸೆಂಬರ್ ಹದಿಮೂರಿಂದ ಶುರುವಾಗಿದ ಪಿ ಎಸ್ ಐ ಕ್ರಾಶ್ ಕೋರ್ಸ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗುತ್ತೆ ಇನ್ನು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಬ್ಯಾಚ್ಗಳು ಶುರುವಾಗಿದೆ ಎಸ್ ಎಸ್ ಸಿ ಬ್ಯಾಚು ಮೂರು ಸಾವಿರ ರೂಪಾಯಿಗೆ ಸಿಗುತ್ತೆ ಅಟೆಂಡ್ ಮಾಡ್ಕೊಳ್ಳಿ ಸ್ಟೋರ್ ಬ್ಯಾಚ್ ಆಗಿರುತ್ತೆ ಎಲ್ಲದಕ್ಕೂ ಸಂಜಯ್ ಲೈವ್ ಕೋಡ್ ಯೂಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಸಂಜಯ್ ಲೈವ್ ಅಥವಾ ಸಂಜಯ್ ಹೆಚ್ ಪಿಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗಿ ಎನ್ ಅಕಾಡೆಮಿ ಕನ್ನಡ ಅಕಾಡೆಮಿ ಕರ್ನಾಟಕ ಎಸ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ಕೊಳ್ಳಿ ಸಂಜಯ್ ಹೆಚ್ ಪಿ ಪಿಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗ್ಬೋದು ನೋಡಿ ಎಲ್ಲಾರ್ಗು ಒಂದೇ ಒಂದು ಸಜೆಷನ್ ಏನಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಮೀಟ್ ಆಗ್ತೀರಾ ಸುಮ್ಮನೆ ಕಿತ್ತಾಡ್ಕೊಂಡು ಜಗಳಾಡ್ಕೊಂಡು ಏನು ಯೂಸ್ ಇಲ್ಲ ಆ ಪರ್ಸನ್ ಯಾರು ಅಂತ ಗೊತ್ತಿರೋದಿಲ್ಲ ಹೌದಲ್ವಾ ಮತ್ತೆ ನಮ್ಗೋಲ್ ಏನಿದೆ ಎಕ್ಸಾಮಿನೇಷನ್ ಕ್ರಾಕ್ ಮಾಡೋದು ಕ್ಲಾಸ್ ಇಂಪಾರ್ಟೆಂಟ್ ಇದ್ರೆ ಡೌಟ್ಸ್ ಇದ್ರೆ ಕೇಳೋದು ಕ್ಲಾರಿಫೈ ಮಾಡ್ಕೊಳ್ಳೋದು ಹೌದಲ್ವಾ ಈಗ ಬೇರೆಯವ್ರಿಗೆ ರೆಸ್ಪಾಂಡ್ ಮಾಡ್ತಾ ಮೆಸೇಜ್ ಮಾಡ್ತಾ ಹೋದ್ರೆ ಅನ್ನೆಸರಿ ಕಾನ್ವರ್ಸೇಷನ್ ಡ್ರಾಗ್ ಆಗ್ತಾ ಇರುತ್ತೆ ಅಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ ಮತ್ತೆ ನಾವು ಕೂಡ ಅಷ್ಟೇ ಪಾಯಿಂಟ್ ಪಾಯಿಂಟ್ಔಟ್ ಮಾಡಿ ಹೇಳ್ತಾ ಇಲ್ಲ ಅವಶ್ಯಕತೆ ಏನಿದೆ ಎಷ್ಟಿದೆ ಅಷ್ಟು ಮಾತ್ರ ಮಾತಾಡೋಣ ಹೌದಲ್ವಾ ಸಾಕು ಎಕ್ಸಾಮಿನೇಷನ್ ಗೆ ಬೇಕು ಅದ್ರ ಕಡೆ ಗುರಿ ಗಮನ ಇರಲಿ ಎನರ್ಜಿನ ಬೇರೆ ಬೇರೆ ಕಡೆ ಎಲ್ಲ ವೇಸ್ಟ್ ಮಾಡ್ಕೊಳ್ಳೋದ್ ಬೇಡ ಸ್ಟೋರ್ ಮಾಡಿ ಇಟ್ಕೊಂಡಿರಿ ಡ್ರೈನ್ ಆಗಕ್ಕೆ ಬಿಡಬೇಡಿ ಧನ್ಯವಾದ ಸಂಜಯ್ ಲೈವ್ ಫಿಲ್ ಕೋಡ್ ನೆನಪಿರ್ಲಿ ಕ್ಲಾಸ್ ಅಟೆಂಡ್ ಬನ್ನಿ ನಾಳೆ ತ್ರೀ ಪಿ ಎಂ ಕ್ಲಾಸ್